ಸರ್ವಶಕ್ತನಾದ ದೇವರು ನಮ್ಮ ಮುಂದಿದ್ದಾನೆ ಜೀವ ಸ್ವರೂಪನಾತನು ನಿತ್ಯನಾದ ತಂದೆ ಆತನು ಆಮೆನ್ ಹಲ್ಲೆಲೂಯ ಆತನ ಅದ್ಭುತ ಸ್ವರೂಪನು ನಾನು ಆರಾಧಿಸುತ್ತಿರುವಂತ ದೇವರು ಜೀವ ಸ್ವರೂಪನು ಆಮೆನ್ ನಾನು ಪ್ರಸಂಗಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ಸಂಗತಿಗಳನ್ನು ಸಭೆಗೆ ಹೇಳಬೇಕೆಂಬುದಾಗಿ ನಾನು ಅಂದುಕೊಂಡಿದ್ದೇನೆ ಆ ಸಂಗತಿಗಳನ್ನು ಹೇಳ್ತೇನೆ ಒಂದನೇದಾಗಿ ಯೋಹಾನ ಬರೆದ ಅಪೊಸ್ತಲನಾದಂತ ಯೋಹಾನನು ಅಭಿಷಿಕ್ತನಾಗಿ ಪರಲೋಕ ಸಂಸ್ಥಾನದಲ್ಲಿ ದೇವರಿಗೋಸ್ಕರ ಜೀವಿಸ್ತಾ ಇದ್ದಂತ ಅಪೊಸ್ತಲನು ಒಂದು ಮಾತನ್ನು ಬರೀತಾನೆ ತನ್ನ ಮೂರು ಪತ್ರಿಕೆಗಳು ಒಂದು ಯೋಹಾನ ಎರಡು ಯೋಹಾನ ಮೂರು ಯೋಹಾನ ಅದರಲ್ಲಿ ಈ ರೀತಿಯಾಗಿ ಹೇಳ್ತಾನೆ ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವುದಕ್ಕಿಂತ ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೀತಾ ಇದ್ದಾರೆ ಅಂತ ಕೇಳೋದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾನೆ ಮೊದಲನೇದಾಗಿ ಸಭೆಯಲ್ಲಿರುವಂಥ ನೀವೆಲ್ಲರೂ ಸತ್ಯಪರರಾಗಿ ಜೀವಿಸಬೇಕು ಸತ್ಯವಾಗಲು ಜೀವಿಸಬೇಕು ನೀವು ಸತ್ಯ ಯಾವತ್ತು ನಿನ್ನನ್ನು ಕೈಬಿಡೋದಿಲ್ಲ ಸತ್ಯ ನಿನಗೆ ಯಾವತ್ತೂ ಮೋಸ ಮಾಡಲ್ಲ ಸತ್ಯ ನಿನ್ನ ಎಂದಿಗೂ ಕೈಬಿಡಲ್ಲ ಸತ್ಯ ನಿನಗೆ ಯಾವತ್ತೂ ಕೂಡ ಅನ್ಯಾಯ ಮಾಡಲ್ಲ ಸತ್ಯ ನಿನ್ನನ್ನು ಯಾವತ್ತೂ ಕೂಡ ಕಣ್ಣೀರಿಗೆ ನಡೆಸಲ್ಲ ಅದು ಯಾವತ್ತೂ ನಿನಗೆ ಜೈದ ಕಡೆ ಕಳಿಸುತ್ತೆ ಮೊದಲನಾಗಿ ವಿಶ್ವಾಸಿಗಳಾದಂಥ ನಿಮ್ಮಲ್ಲಿ ಸತ್ಯ ಇರುತ್ತೆ ಹೃದಯದಲ್ಲಿ ಸತ್ಯ ಹಲ್ಲೆಲೂಯ ಹಲ್ಲೆಲೂಯ ನೀನು ಹೊರಗಡೆ ಬಾಹ್ಯಾಕಾಶವಾಗಿ ನೀನು ಎಷ್ಟೇ ದೇವ್ರ ಬಗ್ಗೆ ಮಾತಾಡಿದ್ರು ಕೂಡ ದೇವರು ಕ್ಯಾಲ್ಕುಲೇಷನ್ ಮಾಡಲ್ಲ ಎಷ್ಟೇ ನೀನು ಬಗಲೇ ಬಿಟ್ಟರು ಕೂಡ ದೇವರು ಕನ್ಸಿಡರ್ ಮಾಡಲ್ಲ ದೇವರು ಯೋಚನೆ ಮಾಡೋದು ನಿನ್ನ ಹೃದಯದ ಒಳಗಡೆ ಸತ್ಯ ಇದೆಯಾ ಆದ್ದರಿಂದ ವಿಶ್ವಾಸಿಗಾದಂಥ ನೀವು ಸತ್ಯವಾಗಲು ದೇವರ ಮುಂದೆ ಜೀವಿಸಲಿ ಹಲ್ಲೆಲೂಯ ಎಂಥ ಸಮಯದಲ್ಲಾದರೂ ಕೂಡ ಸತ್ಯ ನಿನ್ನೊಳಗಡೆ ಇರಲಿ ಅವಾಗ ನೀನು ಜಯಕರವಾದ ಜೀವಿತವನ್ನು ಜೀವಿಸ್ತೀಯ ಆಮೇ ಅದ್ಭುತಕರವಾದ ಜೀವಿತವನ್ನು ಜೀವಿಸ್ತೀಯ ಅತಿ ಶ್ರೇಷ್ಠಕರವಾದ ಜೀವಿತವನ್ನು ಜೀವಿಸ್ತೀಯ ಉನ್ನತ ಬದುಕನ್ನು ಬದುಕ್ತೀಯ ನೀನು ಏನಿರ್ಬೇಕು ನಿನ್ನೊಳಗಡೆ ಸತ್ಯ ಇರಬೇಕು ಹಲ್ಲೆಲೂಯ ನೀನು ಸತ್ಯ ಇಲ್ಲದೆ ಎಷ್ಟೇ ರೌಂಡೋಡಿ ಎಷ್ಟೇ ಪ್ರದಕ್ಷಿಣೆ ಮಾಡು ಎಷ್ಟೇ ಏನೇ ಮಾಡು ನಿನ್ನಲ್ಲಿ ಸತ್ಯ ಇಲ್ಲ ಅಂತಂದ್ರೆ ನೋ ಸುಮ್ಮನೆ ಜೀವಂತವಾಗಿ ಸುಮ್ಮನೆ ಜೀವಿಸ್ಕೊಂಡಿರ್ಬೇಕಷ್ಟೇ ಎರಡನೇದಾಗಿ ಈಗಾಗಲೇ ಅನೇಕ ಕಡೆಗಳಲ್ಲಿ ಹಿಂಸೆಗಳು ಸಭೆಗಳು ಚರ್ಚ್ಗಳು ಎಷ್ಟೋ ಸೇವಕರುಗಳು ಭಯಪಟ್ಟು ಚರ್ಚ್ಗಳನ್ನು ಕ್ಲೋಸ್ ಮಾಡಿ ಆಗೋಯ್ತು ಎಷ್ಟೋ ವಿಶ್ವಾಸಿಗಳು ಭಯಪಟ್ಟು ಮನೆಗಳಲ್ಲೇ ಆರಾಧನೆ ಮಾಡ್ಕೊಂಡ್ಬಿಡೋಣ ಆನ್ಲೈನ್ನಲ್ಲಿ ಆರಾಧನೆ ಇದೆ ಇನ್ನೊಂದು ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ನೀನು ಏನ್ ಕಾರಣಕ್ಕೋಸ್ಕರವಾಗಿ ನೀನ್ ಮನೆಯಲ್ಲಿ ಇರ್ತೀಯ ಏನ್ ಕಾರಣಕ್ಕೋಸ್ಕರವಾಗಿ ನೀನ್ ಬೇರೆ ಕಡೆ ಹೋಗ್ತೀಯ ಏನ್ ಕಾರಣಕ್ಕೋಸ್ಕರವಾಗಿ ನೀನ್ ಸುತ್ತಾಡ್ತಾ ಇದೀಯಾ ಏನ್ ಕಾರಣಕ್ಕೋಸ್ಕರವಾಗಿ ನಾಲ್ಕು ಕೋಟಿಗಳ ಮಧ್ಯದಲ್ಲೇ ಇದೀಯಾ ಅಂತ ನಿನ್ನ ಆಂತರಿಕವಾದ ಬದುಕಿಗೆ ಚೆನ್ನಾಗುತ್ತೆ ಆದ್ದರಿಂದ ಸತ್ಯ ಇದ್ರೆ ಹೆದರಿಕೆ ಇಲ್ಲ ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಹೆದರಿಕೆ ಇರಲ್ಲ ಅಂತ ಅಲ್ಲೆಲ್ಲೋಯ್ಯ ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಹೆದರಿಕೆ ಇಲ್ಲ ಆದ್ದರಿಂದ ನನಗೆ ಯಾವ ಹೆದರಿಕೆ ಇಲ್ಲ ಯಾವ ಬಗ್ಗೆನೂ ಭಯನೂ ಇಲ್ಲ ಯಾಕಂತಂದ್ರೆ ನಾನು ಸತ್ಯವಾಗ್ಲೂ ಪ್ರಸಂಗಿಸ್ತೀನಿ ಆಮೇಲೆ ಯಾರು ಇಷ್ಟಪಡದೆ ಇಷ್ಟಪಡದೆ ಹೋಗ್ಲಿ ಸತ್ಯ ಪ್ರಸಂಗಿಸ್ತೀನಿ ಇದ್ದದನ್ನ ಪ್ರಸಂಗಿಸ್ತೀನಿ ಕತೆ ಹೇಳಲ್ಲ ಕತೆಗಳನ್ನ ಪ್ರಸಂಗಿಸಲ್ಲ ಮಾತ್ರವಲ್ಲದೆ ಜನರ ಇಚ್ಛೆಗಳಿಗೆ ಪ್ರಸಂಗಿಸಲ್ಲ ನಾನು ವಾಕ್ಯವನ್ನ ಪ್ರಸಂಗಿಸ್ತೀನಿ ಹಲ್ಲೆಲೂಯ ಹಲ್ಲೆಲೂಯ ಆದ್ದರಿಂದ ನಿನ್ನೊಳಗಡೆ ಸತ್ಯ ಇರಲಿ ಎರಡನೇದಾಗಿ ದಯವಿಟ್ಟು ಚರ್ಚಿಗೆ ಬನ್ನಿ ಯಾರಿಗೂ ಹೆದರ್ಬೇಡಿ ನಿಮ್ಮ ಹಳ್ಳಿಗಳಲ್ಲಿ ಯಾರಿಗೂ ಹೆದರ್ಬೇಕಾದಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಈ ದೇಶದ ಕಾನೂನು ಬಹಳ ಪ್ರಾಮುಖ್ಯ ಈ ದೇಶದ ಕಾನೂನು ಸುವ್ಯವಸ್ಥಿತವಾಗಿದೆ ಸುಭದ್ರತೆಯುಳ್ಳದ್ದಾಗಿದೆ ಯಾವಾದ್ರೂ ನಿಮ್ಮನ್ನು ಎದುರಿಸ್ತಾನ ಏನು ಮಾತಾಡಬೇಡ್ರಿ ಏನು ಮಾತಾಡಬೇಡ್ರಿ ಯಾವನಾದ್ರೂ ಎದುರಿಸ್ತಾನ ಯಾವನಾದ್ರೂ ನೀನು ಚರ್ಚೆಗೆ ಹೋಗ್ತೀಯ ಯಾಕೆ ನೀನು ಬಟ್ಟಿಡಲ್ಲ ಯಾಕೆ ಯಾವನಾದ್ರೂ ನೀನನ್ನ ಯಾಕೆ ಬಟ್ಟಿಡಲ್ಲ ಅಂತಂದ್ರೆ ನೀನು ಒಂದೇ ಒಂದು ಮಾತು ಕೇಳು ನನ್ನ ಗಂಡನೇ ಕೇಳಲ್ಲ ನೀನ್ ಯಾವ ನನ್ನ ಕೇಳಕ್ಕೆ ನನ್ನ ಗಂಡನೇ ನನ್ನ ಕೇಳಲ್ಲ ನೀನ್ ಯಾವ ನನ್ನ ಕೇಳಕ್ಕೆ ದೈವವಾಗಿ ಚರ್ಚೆಗೆ ಬಾ ಯಾಕೆಂದ್ರೆ ಕಡೆ ಕಾಲಗಳಲ್ಲಿ ನಾವಿದ್ದೇವೆ ಕಡೆ ಕಾಲಗಳಲ್ಲಿ ಜೀವಿಸ್ತಾ ಇದ್ದೇವೆ ಯಾವನಿಗೋ ಇನ್ನೊಬ್ಬರಿಗೆ ಎದುರುಕೊಂಡು ಯೇಸು ಸ್ವಾಮಿನ ಬಿಟ್ಬಿಡ್ಬೇಡ ಯಾವನಿಗೋ ಒಬ್ಬ ಕಳ್ಳನಿಗೆ ಎದುರುಕೊಂಡು ಯಾವನೋ ಒಬ್ಬ ಮೋಸಗಾರನಿಗೆ ಎದುರುಕೊಂಡು ಯಾವನೋ ಒಬ್ಬ ಲೋಕದಲ್ಲಿ ಅನ್ಯಾಯ ಮಾಡ್ತಾ ಇರೋನಿಗೆ ಎದುರುಕೊಂಡು ಯಾವನೋ ಒಬ್ಬ ಹಣ ಸಂಪಾದನೆ ಮಾಡಿ ಮತ್ತೊಬ್ಬರು ತಲೆ ಒಡೆದು ಸಂಪಾದನೆ ಮಾಡುವಂತವ್ರು ಎದುರುಕೊಂಡು ಚರ್ಚ್ ಅನ್ನು ಬಿಡಬೇಡ ಚರ್ಚ್ ನಿನಗೆ ಒಳ್ಳೇದು ಬೋಧಿಸ್ತಾ ಇದೆ ಚರ್ಚ್ ಯೇಸು ಸ್ವಾಮಿ ನಿಂಗೆ ಒಳ್ಳೇದು ಬೋಧಿಸ್ತಾ ಇದ್ದಾರೆ ಹೆದರ್ಕೊಳ್ಬೇಡ ಯಾವನಿಗೂ ನಿನ್ನೊಳಗಡೆ ಹೆದರ್ಕೆ ಇದೆ ಅಂದ್ರೆ ಇನ್ನು ನೀನು ಸಿದ್ಧತೆಗೆ ಬಂದಿಲ್ಲ ನಿನ್ನೊಳಗಡೆ ಯಾವನಿಗೂ ಹೆದರ್ತಾ ಇದೆ ಅಂತಂದ್ರೆ ಇನ್ನು ನೀನು ಪಟ್ಟಕ್ಕೆ ಬಂದಿಲ್ಲ ಸತ್ಯ ನಿನ್ನೊಳಗಡೆ ಇಲ್ಲ ಇನ್ನು ಆ ಸತ್ಯ ನಿನ್ನೊಳಗಡೆ ಬೇರೂರ್ಲಿಲ್ಲ
ಸತ್ಯ ನಿನ್ನೊಳಗಡೆ ಇದ್ರೆ ನೀನು ಧೈರ್ಯವಾಗಿರ್ತೀಯ. ಶಿಷ್ಟನು ಸಿಂಹದಂತೆ ಧೈರ್ಯದಿಂದ ಇರ್ತಾನಂತ. ಶಿಷ್ಟನು ಸಿಂಹದಂತೆ ಧೈರ್ಯದಿಂದ ಇರ್ತಾನೆ. ನಿನ್ನೊಳಗಡೆ ಧೈರ್ಯ ಇಲ್ಲ, ನಿನ್ನೊಳಗಡೆ ಭಯ ಪಡ್ತಾ ಇದೆಯಾ, ನಿನ್ನೊಳಗಡೆ ಸುವಾರ್ತೆ ಸಾರದಕ್ಕೆ ಭಯ ಪಡ್ತಾ ಇದೆಯಾ ಅಂದ್ರೆ, ನೀನು ಯೇಸು ಸ್ವಾಮಿ ನಂಬಿ ಆರಾಧನೆ ಬರೋದಕ್ಕೆ ಯಾರಿಗೂ ಭಯ ಪಡ್ತಾ ಇದೆ ಅಂದ್ರೆ ನೀನಿನ್ನೂ ಸಿದ್ಧತೆಗೆ ಬಂದಿಲ್ಲ, ನೀನಿನ್ನೂ ಸಿದ್ಧಿಗೆ ಬಂದವನಲ್ಲ, ನಿನ್ನ ನಂಬಿಕೆಯಲ್ಲಿ ಸ್ಟ್ರಾಂಗ್ ಇಲ್ಲ. ಸಿದ್ಧಿಗೆ ಬಂದವನಲ್ಲ ಅಂತ ಹೇಳಿದ್ರೆ ನಿನ್ನ ನಂಬಿಕೆಯಲ್ಲಿ ಸ್ಟ್ರಾಂಗ್ ಇಲ್ಲ, ನೀನು ಯೇಸು ಸ್ವಾಮಿನ ಸರಿಯಾದ ಅಂಗೀಕರಿಸಿಕೊಂಡಿಲ್ಲ. ಸತ್ಯ ಇದ್ದಾಗ ಹೆದರಿಕೆ ಇರಲ್ಲ, ಸತ್ಯ ಇದ್ದಾಗ ಹೆದರಿಕೆ ಇರಲ್ಲ. ಆದ್ರಿಂದ ನಾನು ಹೇಳ್ತಾ ಇರೋದು, ಸತ್ಯದಿಂದ ಜೀವಿಸು, ಸತ್ಯ ಎಂದಿಗೂ ಜಯ ಪಡಿತೇವೆ. ಅದರಿಂದ ಎರಡನೇದಾಗಿ ಭಯಪಡಬೇಡ್ರಿ, ಯಾರಿಗೂ ಯಾರಿಗೋ ಎದುರ್ಕೊಂಡು ಅಥವಾ ಇನ್ನೊಬ್ರಿಗೆ ಎದುರ್ಕೊಂಡು. ಈ ಯೂಟ್ಯೂಬ್ಗಳಲ್ಲಿ ಬಹಳ ನಾವೀಗ ಬಹಳ ನಿಸ್ಸೀಮರು, ವಿಶ್ವಾಸಿಗಳು ಬಹಳ ನಿಸ್ಸೀಮರಾಗ್ಬಿಟ್ಟಿದ್ದೀವಿ. ಇವಾಗ ಬೈಬಲ್ ಗೊತ್ತಿದೆಯೋ ಗೊತ್ತಿಲ್ಲ, ಗೊತ್ತಿಲ್ಲ ಅವ್ರಿಗೆ. ಬೈಬಲ್ ಓದ್ತಾರೋ ಓದಲ್ವೋ ಗೊತ್ತಿಲ್ಲ ಅವ್ರಿಗೆ. ಪ್ರಸಂಗ ಕೇಳ್ತಾ ಅವರು ಆ ದೇವರ ವಾಕ್ಯವನ್ನ ಓದಿ ಸ್ಟಡಿ ಮಾಡ್ತಾರಲ್ಲ ಗೊತ್ತಿಲ್ಲ. ಫಸ್ಟ್ ಅವ್ರಿಗೆ ಏನು ಯೂಟ್ಯೂಬ್ನಲ್ಲಿ ಏನ್ ಬರುತ್ತೋ ಅದು ನೋಡ್ಬಿಡ್ತೀವಿ. ಆದ್ದರಿಂದ ಅನೇಕ ಕಡೆಗಳಲ್ಲಿ ಈಗಾಗಲೇ ಎದುರಿಸೋನು ಕಳ್ಳ, ಎದುರಿಸೋನು ಮೋಸಗಾರ, ಎದುರಿಸೋನು ಸುಳ್ಳುಗಾರ, ಎದುರಿಸೋನು ಅನ್ಯಾಯಗಾರ, ಎದುರಿಸೋನು ಮತ್ತೊಬ್ಬರನ್ನ ಎದುರಿಸುವಂತವನು ಅವನೊಬ್ಬ ನಿಜವಾದ ಮನುಷ್ಯ ಅಲ್ಲ. ಹಿ ಇಸ್ ನಾಟ್ ದ ಟ್ರೂ ಹ್ಯೂಮನ್ ಬೀಯಿಂಗ್. ಆದ್ದರಿಂದ ಸತ್ಯ ನಿನ್ನೊಳಗಡೆ ಇರುವಾಗ, ಸತ್ಯ ನಿನ್ನಲ್ಲಿದ್ರೆ ಧೈರ್ಯ ಇರುತ್ತೆ, ಧೈರ್ಯ ಇದ್ರೆ ನಿನ್ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ಜೀವಿಸ್ತೀಯ. ಆಮೆನ್, ಹಲ್ಲೆಲೂಯ. ಎರಡದಾಗಿ ಯಾರಿಗೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರಿಗಾಗಿ ಜೀವಿಸು, ಯೇಸುವಿಗಾಗಿ ಜೀವಿಸು. ಅಪೋಸ್ತಲರು ನಾನು ನೋಡಿದೆ, ಅಪೋಸ್ತಲರ ಕೃತ್ಯಗಳಲ್ಲಿ ಎಲ್ಲಿಯೂ ಕೂಡ ಜನರು ಹೆದರಲಿಲ್ಲ. ಜನರು ಏನ್ ಮಾಡ್ತಾ ಇದ್ರು ಗೊತ್ತ, ಇವತ್ತೆಲ್ಲ ಈ ಯೂಟ್ಯೂಬ್ಗಳು ಮಾತ್ರವಲ್ಲದೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವನೋ ಅವನ ಯಾವ ಚರ್ಚಲ್ಲಿ ಹೋದ ಏನೋ ಮಾತಾಡ್ದ, ಇನ್ನೊಬ್ಬ ಯಾವನ ಹೋಗಿ ಚರ್ಚಲ್ಲಿ ಏನೋ ಮಾತಾಡ್ದ, ಅದಕ್ಕೆ ಎದುರ್ಕೊಂಡು ಏನ್ ಯೂಟ್ಯೂಬ್ಗಳೆಲ್ಲ ಹಚ್ಚಿದೆ ಹಚ್ಚಿದ್ದು ಎಲ್ಲ ಕಡೆಗಳಲ್ಲಿ ಹೋಗಿ ಜನರು ಭಯಪಟ್ಟು ಭಯಪಟ್ಟು ಮೂಲೆ ಸೇರ್ಕೊಳ್ತಾ ಇದ್ದಾರೆ. ಅಪೋಸ್ತಲ ಕೃತ್ಯಗಳಲ್ಲಿ ಯಾರು ಮೂಲೆ ಸೇರಲಿಲ್ಲ, ಅಪೋಸ್ತಲ ಕೃತ್ಯಗಳಲ್ಲಿ ಎಲ್ಲರೂ ಹೊರಗಡೆ ಬಂದರು. ಇವತ್ತೆಲ್ಲ ಮೂಲೆ ಸೇರ್ತಾ ಇದ್ದೀವಿ, ಮನೆಗಳು ಸೇರ್ತಾ ಇದ್ದೀವಿ, ಚರ್ಚೆ ಅಲ್ಲಿ ಇಲ್ಲಿ ಒಳಗಡೆ ಸೇರ್ಕೊಳ್ತಾ ಇದ್ದೀವಿ, ಪಬ್ಲಿಷ್ ಮಾಡಲ್ಲ. ಚರ್ಚ್ ನಿಧಾನ ಪ್ರೇಯರ್ ಮಾಡ್ತೀವಿ. ಅಪಸ್ರ ಕೃತ್ಯಗಳನ್ನ ಆ ರೀತಿ ನೋಡಲಿಲ್ಲ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸ್ವಾರ್ಥ ಪ್ರಚಾರವನ್ನು ಮಾಡಿದ್ರು. ಇವತ್ತು ನಾವೆಲ್ಲ ಒಳಗಡೆ ಸ್ವಾರ್ಥ ಪ್ರಚಾರಗಳು ಮಾಡ್ತಾ ಇದ್ವಿ, ನಾಲ್ಕು ಕೋಣೆಗಳ ಮಧ್ಯದಲ್ಲಿ ಸಿಕ್ಕಾಕೊಳ್ತದೆ, ಎಲ್ಲೋ ಓಡ್ತಾ ಇದೀವಿ ಓಡ್ತಾ ಇದೀವಿ ಓಡ್ತಾ ಇದೀವಿ. ಆವತ್ತಿನ ದಿನ ಅಪಸ್ತಲರು ದೇ ಡಿಡ್ ನಾಟ್ ಹೈಡ್ ದೆಮ್ಸೆಲ್ಫ್ ಬಟ್ ದೇ ಪ್ರೀಚ್ಡ್ ದ ಗಾಸ್ಪೆಲ್. The apostles of Jesus Christ, they experienced the persecution, but they did not hide it themselves, but they spread it, the gospel. Avattin dina apostolru hadigi kulthukondilla, hadigi kulthukondilla avaru. ಅಪೋಸ್ತಲ ಕೃತ್ಯಗಳು ಹೋದ್ರೆ ಅಲ್ಲಿ ಅವ್ರು ಯಾರು ಕೂಡ ಅಡುಗೆ ಕುಟ್ಕೊಂಡಿಲ್ಲ. ಅವರೆಲ್ಲರೂ ಹಿಂಸೆಗಳನ್ನ ಪ್ರಚುರ ಪಡಿಸದೆ, ತಮಗಾದ ಕಷ್ಟಗಳನ್ನ ಪ್ರಚುರ ಪಡಿಸದೆ, ತಮಗೆ ಸಮಸ್ಯೆಗಳನ್ನ ಪ್ರಚುರ ಪಡಿಸದೆ, ಅದನ್ನ ಎಸ್ಟಾಬ್ಲಿಷ್ ಮಾಡದೆ ಸುವಾರ್ತೆಯನ್ನೇ ಪ್ರಸಂಗಿಸಿದ್ರು, ಯೇಸುವನ್ನೇ ಪ್ರಖ್ಯಾತಿ ಪಡಿಸಿದ್ರು. ನೀನ್ ದಯವಿಟ್ಟು, ಯಾರು ಹೆದರ್ಬೇಕು, ಕಳ್ಳ ಹೆದರ್ಬೇಕು. ಯಾರು ಹೆದರ್ಬೇಕು, ಮೋಸ ಮಾಡೋನ್ ಹೆದರ್ಬೇಕು. ಯಾರು ಹೆದರ್ಬೇಕು, ಜೂಜಾಡೋನ್ ಹೆದರ್ಬೇಕು. ಕಾನೂನು ಯಾರು ಎದುರಬೇಕು, ಕಾನೂನು ಬಾಹಿರವಾಗಿ ಯಾವ ನಡೀತಾನೋ ಅವನು ಎದುರಬೇಕು. ನಾವು ಕಾನೂನು ಬಾಹಿರವಾಗಿ ಯಾವ ಕಾರ್ಯಗಳು ಮಾಡ್ತಾ ಇಲ್ಲ, ಕಾನೂನು ಬಾಹಿರವಾಗಿ ಯಾವ ಕ್ರಿಯೆಗಳು ನಡೆಸ್ತಾ ಇಲ್ಲ. ನಾವು ನಮ್ಮ ಸರ್ವಶಕ್ತನಾದ ಯೇಸುವನ್ನು ಆರಾಧಿಸ್ತಾ ಇದ್ದೇವೆ, ನಾವು ನಮ್ಮ ದೇವಾದಿದೇವನ್ನ ಆರಾಧಿಸ್ತಾ ಇದ್ದೇವೆ, ನಾವು ನಮ್ಮ ಜೀವ ಸ್ವರೂಪನನ್ನು ಆರಾಧಿಸ್ತಾ ಇದ್ದೇವೆ, ನಾವು ಸತ್ಯದೇವರಾಗಿರುವಂತಹ ಸೃಷ್ಟಿಕರ್ತನ ಆರಾಧಿಸ್ತಾ ಇದ್ದೇವೆ. ಒಬ್ಬ ಕಳ್ಳ ಭಯಪಡದೇ ಇರುವಂತ ಆ ಕಳ್ಳ ಕದೀಮ ಮೋಸಗಾರ, ಈ ಪ್ರಪಂಚದಲ್ಲಿ ಅನ್ಯಾಯವಾಗಿ ದುಡ್ಡು ಕಸಿದುಕೊಳ್ಳುವವನು, ಮೋಸಗಾರನು, ಜನರಿಗೆ ತೊಂದರೆ ಕೊಡುವಂತವನು, ಜನರನ್ನ ಹಾಳು ಮಾಡುವವನು ಭಯಪಡದೇ ಇರುವಾಗ ಸತ್ಯವಾಗಿ ನಮ್ಮ ಕೈ ಕಷ್ಟವನ್ನು ಅನುಭವಿಸ್ತಾ ಕೆಲಸಗಳನ್ನ ಮಾಡ್ತಾ, ಕೂಲಿ ಕೆಲಸಗಳು ಮಾಡ್ತಾ, ಹಳ್ಳಿ ಹಳ್ಳಿಗಳಲ್ಲಿ ನೀವು ಕೂಲಿ ಕೆಲಸಗಳು ಮಾಡ್ತಾ, ನೀವು ಯೇಸು ಸ್ವಾಮಿ ನಂಬಿ ಚರ್ಚೆಗೆ ಬರೋದ್ರಿಂದ ನೀವ್ಯಾಕೆ ಹೆದರ್ಬೇಕು, ನೀವ್ಯಾಕೆ ಭಯ ಪಡಬೇಕು, ಹೆದರ್ಕೊಂಡು ಕೂತ್ಕೊಳ್ತಾ ಇದೇವೆ. ಡೋಂಟ್ ಹೈ ಯುವರ್ ಸೆಲ್ಫ್. ನಿನ್ ಜೀವಿತವನ್ನ ಪ್ರಾರ್ಥನೆಗಳಿಗೆ ಮುಖ ಮರೆ ಮಾಡಿ ಕೂತ್ಕೊಳ್ಬೇಡ, ಚರ್ಚೆಗೆ ಮರೆ ಮಾಡಿ ಕೂತ್ಕೊಳ್ಬೇಡ. ಬಾ, ಯೇಸುವನ್ನು ಆರಾಧಿಸು. ಯೇಸು ಅಂದ್ರೆ ಮಾರ್ಗ, ಯೇಸು ಅಂದ್ರೆ ಒಳ್ಳೆತನ, ಯೇಸು ಅಂದ್ರೆ ಸೃಷ್ಟಿಕರ್ತ. ಜೀವಿತದಲ್ಲಿ ಯಾವುದಿದೆ ಅದಕ್ಕೆ ಸತ್ಯವಾಗಿದ್ರೆ ಸತ್ಯ ಎಂದೆಂದಿಗೂ ಜಯ ಕೊಡುತ್ತೆ. ಸತ್ಯವಾಗಲು ಜೀವಿಸಿದ್ರೆ ಯಾವತ್ತೂ ನಾವು ಬದುಕ್ತೀವಿ, ಆರೋಗ್ಯವಾಗಿ ಬದುಕ್ತೀವಿ. ಸತ್ಯ ನಿನ್ನೊಳಗಡೆ ಇರಬೇಕು. ಆಮೆ, ಹಲ್ಲೆಲೂಯ. ಮೂರನೇದಾಗಿ ಸುವಾರ್ತೆಯನ್ನ ಸಾರ್ರಿ.
ನಮಗೆ ಯೇಸು ಸ್ವಾಮಿ ಹೇಳಿದ್ದು ಸುವಾರ್ತೆಯ ಸಾರಿ ಅಂತ. ನಮಗೆ ಯೇಸು ಸ್ವಾಮಿ ನಮ್ಮ ಕಥೆ ಪುರಾಣಗಳನ್ನು ಹೇಳಿ ಅಂತ ಯಾರು ಹೇಳಿಲ್ಲ. ದಯವಿಟ್ಟು ನಮ್ಮ ದೇಶ, ಈ ದೇಶ ನಾನಾ ವಿಧಾನವಾದಂತಹ ಸಂಸ್ಕೃತಿ, ನಾನಾ ವಿಧಾನವಾದಂತಹ ವೈವಿಧ್ಯಮಯ ಕೂಡದಿಂದ ಕೂಡಿರುವಂತಹ ಒಂದು ದೇಶ. ಅನೇಕರು ಇದ್ದಾರೆ, ಒಬ್ಬೊಬ್ಬರು ಅವರವರ ನಂಬಿಕೆಯನ್ನು ಅವರು ಅನುಸರಿಸ್ತಾ ಇದ್ದಾರೆ, ಅವರವರ ನಂಬಿಕೆಯಲ್ಲಿ ಅವರು ಹೋಗ್ತಾ ಇದ್ದಾರೆ, ಅದು ಅವರವರ ಇಷ್ಟ. ಕ್ರೈಸ್ತರಾಗಿ ಚರ್ಚೆಗೆ ಬಂದ ಮೇಲೆ ಇನ್ನೊಬ್ಬರ ನಂಬಿಕೆಗಳನ್ನ ನೀನು ಅವರನ್ನ ದೃಷ್ಟಿಸಿ ಇನ್ನೊಬ್ಬರ ನಂಬಿಕೆಗಳಿಗೆ ದುಃಖ ಆಗೋ ರೀತಿಯಲ್ಲಿ ಮಾತನಾಡಬಾರದು. ಯೇಸು ಸ್ವಾಮಿ ನಮ್ಗೆ ಹೇಳಿದ್ದು ಸುವಾರ್ತೆ ಸಾರು ಅಂತ. ಇನ್ನೊಬ್ಬರ ನಂಬಿಕೆಗಳು ಅವ್ರು ಯಾವುದೇ ನಂಬಿಕೆಯನ್ನು ಆಚರಿಸಲಿ, ನಾನು ಯೇಸು ಕ್ರಿಸ್ತನ ರಕ್ತದಿಂದ ನನ್ನ ಪಾಪ ಶುದ್ಧೀಕರಣ ಆಗುತ್ತೆ ಅಂತ ನಾನು ನಂಬ್ತೀನಿ, ಇನ್ನೊಬ್ಬರು ಗಂಗೆಯಲ್ಲಿ ನನ್ನ ಪಾಪ ಶುದ್ಧೀಕರಣ ಅಂತ ಆ ವ್ಯಕ್ತಿ ನಂಬ್ತಾರೆ, ಅದು ಆತನ ಸಂಸ್ಕೃತಿ, ಆತನ ನಂಬಿಕೆ. ನಾವು ಅದನ್ನ ಹೀಗಳಿಸುವಂತದ್ದಾಗಲಿ, ಅದರ ಬಗ್ಗೆ ನಾವು ಕೆಟ್ಟದಾಗಿ ಮಾತನಾಡುವಂತದ್ದಾಗಲಿ ಬೇಕಾಗಿರೋದಿಲ್ಲ. ಯೇಸು ಸ್ವಾಮಿ ಹೇಳಿದ್ದು ಸುವಾರ್ತೆ ಸಾರು. ಇನ್ನೊಬ್ಬ ದೇವರುಗಳ ಬಗ್ಗೆ ಬೈಯೋದಾಗಲಿ, ಇನ್ನೊಬ್ಬ ದೇವರ ಬಗ್ಗೆ ಪ್ರಶ್ನೆ ಮಾಡೋದಾಗಲಿ, ಇನ್ನೊಬ್ಬರು ಆರಾಧಿಸುವಂತ ಆರಾಧನೆಗಳನ್ನ ಕಿಂಡಲ್ ಮಾಡೋದಾಗಲಿ, ಇನ್ನೊಬ್ಬರು ಅವರವರ ಆರಾಧನೆಗಳು, ಅವರವರ ನಂಬಿಕೆ, ಅವರವರ ಜೀವಿತ ಅವ್ರು ನಡೆಸ್ಕೊಂಡು ಹೋಗ್ಲಿ, ಬಟ್ ವಿ ಶುಡ್ ಪ್ರೀಚ್ ಜೀಸಸ್ ಕ್ರೈಸ್ಟ್. ವಿ ಶುಡ್ ನಾಟ್ ಬ್ಲೇಮ್ ಅದರ್ಸ್ ಫೇತ್. ನಾ ಮತ್ತೊಬ್ಬರ ನಂಬಿಕೆಗಳನ್ನ ಹೀಯಾಳಿಸುವಂತದ್ದಾಗಲಿ, ಮತ್ತೊಬ್ಬರ ನಂಬಿಕೆಗಳನ್ನ ತುಚ್ಛೀಕರಿಸುವಂತದ್ದಾಗಲಿ, ನಾವು ಮಾಡೋ ಕೆಲಸ ನಮ್ಮದಲ್ಲ. ನಮ್ಮ ಕೆಲಸ ಏನು? ಸುವಾರ್ತೆ ಸಾರ್. ಏನ್ ಸುವಾರ್ತೆ ಸಾರ್ ಬೇಕು? ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನೇ ಲೋಕಕ್ಕೆ ಜಗತ್ ರಕ್ಷಕನಾಗಿ ಬಂದ, ಆತನು ಜೀವ ಸ್ವರೂಪನಾಗಿ ಬಂದ, ಆತನು ಲೋಕಕ್ಕೆ ಪಾಪ ಪರಿಹಾರ ಮಾಡುವುದಕ್ಕಾಗಿ ಬಂದ, ಆತನು ಯಜ್ಞದ ಕುರಿಮರಿಯಾಗಿ ಬಂದ, ಆತನು ತನ್ನ ಜನರನ್ನು ರಕ್ಷಿಸುವುದಕ್ಕೋಸ್ಕರ ಬಂದ, ಪ್ರತಿಯೊಬ್ಬರ ಪಾಪಗಳನ್ನ ಕ್ಷಮಿಸಿ, ದ್ರೋಹಗಳನ್ನ ಕ್ಷಮಿಸಿ, ಅಪರಾಧಗಳನ್ನ ಕ್ಷಮಿಸಿ, ಆತನು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಆತನು ಪ್ರತಿಯೊಬ್ಬರಿಗೂ ಆ ಮೋಕ್ಷ ಲೋಕವನ್ನು ಕೊಡ್ಲಿಕ್ಕಾಗಿ ಬಂದಿದ್ದಾನೆ, ಆ ಮೋಕ್ಷ ಲೋಕ ಕೊಡೋದಕ್ಕಾಗಿ ಬಂದಿದ್ದಾನೆ, ನಿತ್ಯ ಜೀವ ಕೊಡ್ಲಿಕ್ಕಾಗಿ ಬಂದಿದ್ದಾನೆ, ಸಮಾಧಾನ ಕೊಡ್ಲಿಕ್ಕಾಗಿ ಬಂದಿದ್ದಾನೆ. ಇದು ಸುವಾರ್ತೆ, ದಿಸ್ ಇಸ್ ದ ಗಾಸ್ಪೆಲ್ ಆಫ್ ಗಾಡ್. ಅಪಾರ್ಟ್ ಫ್ರಮ್ ದಿಸ್ ಹಿ ಶುಡ್ ನಾಟ್ ಪ್ರೀಚ್ ಎನಿಥಿಂಗ್. ಇದನ್ನ ಬಿಟ್ಟು ನೀನು ಇನ್ನೊಬ್ಬರ ನಂಬಿಕೆಗಳನ್ನ, ನಾವು ಹಳ್ಳಿಗಳಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾನು ಹೇಳ್ಕೊಡ್ಬೇಕು, ಇನ್ನೊಬ್ಬರು ಯಾವ ನಂಬಿಕೆಯನ್ನ ಅವ್ರು ಅನುಸರಿಸ್ತಾ ಇದ್ದಾರೋ, ಯಾವ ಸಂಸ್ಕೃತಿಯನ್ನು ಅವ್ರು ಅನುಸರಿಸ್ತಾ ಇದ್ದಾರೋ, ಅದು ಅವ್ರು ಅನುಸರಿಸಿಕೊಂಡು ಹೋಗಲಿ. ನಮ್ಮ ಕೆಲಸ ಏನು? ಸುವಾರ್ತೆ ಸಾರೋಣ, ಜನರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಏನ್ ಸುವಾರ್ತೆಯನ್ನು ಸಾರಬೇಕು? ತಿಮೋತಿ, ಹಲ್ಲೆಲೂಯ. ಒಂದು ತಿಮೋತಿ ಎರಡನೇ ಅಧ್ಯಾಯ ಐದನೇ ವಚನ, ಆರನೇ ವಚನ, ನಾಲ್ಕನೇ ವಚನದ ಓದ್ಕೊಂಡು ಬರೋಣ. ಒಂದು ತಿಮೋತಿ ಎರಡು ನಾಲ್ಕನೇ ವಚನದಿಂದ ಓದ್ಕೊಂಡು ಬರೋಣ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಮುಂದಕ್ಕೆ ಇವತ್ತು ನಾವೇನ್ ಸುವಾರ್ತೆ ಸಾರ್ತಾ ಇದ್ವಿ ಜನರಿಗೆ? ಬೇರೆಯವರ ನಂಬಿಕೆಗಳಿಗೆ ಬೇರೆಯವರ ನಂಬಿಕೆಗಳಿಗೆ ದುಃಖ ಆಗುವ ರೀತಿಯಲ್ಲಂತ ಸಾಕ್ಷಿ ಬೇಡ. ಯೇಸು ಸ್ವಾಮಿ ನಮ್ಗೆ ಪರ್ಮಿಷನ್ ಕೊಡ್ಲಿಲ್ಲ. ಯೇಸು ಸ್ವಾಮಿ ನಮ್ಗೆ ಪರ್ಮಿಷನ್ ಕೊಟ್ಟದ್ದು ಸುವಾರ್ತೆಯ ಸಾರು. ಯಾರ ಬಗ್ಗೆ ಸುವಾರ್ತೆ ಸಾರು? ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥರು ಒಬ್ಬನೇ, ಬರಬೇಕಾಗಿರುವಂತಹ ರಕ್ಷಕರು ಒಬ್ಬನೇ, ಆ ಜೀವ ಸ್ವರೂಪನಾದ ದೇವರು ಪ್ರತಿಯೊಬ್ಬರ ಪಾಪ ನಿವಾರಣೆಗೋಸ್ಕರ ತನ್ನ ಜೀವವನ್ನೇ ಕೊಟ್ಟ. ಆ ಸುವಾರ್ತೆಯ ಸಾರು, ಆ ಸಾಕ್ಷಿಯನ್ನೇ. ಆದ್ದರಿಂದ ಹಳ್ಳಿಗಳಲ್ಲಿ ದಯವಿಟ್ಟು ಜ್ಞಾನಯುಕ್ತರಾಗಿ ಜೀವಿಸ್ರಿ. ಯಾರ ನಂಬಿಕೆಗಳಿಗೂ ದುಃಖ ಆಗೋ ರೀತಿ ಜೀವಿಸಬೇಡ್ರಿ. ಅವರವರ ನಂಬಿಕೆಗಳಲ್ಲಿ ಅವ್ರು ಜೀವಿಸ್ತಾ ಇದ್ದಾರೆ, ಅವರವರ ಸಂಸ್ಕೃತಿಗಳಲ್ಲಿ ಅವ್ರು ಜೀವಿಸ್ತಾ ಇದ್ದಾರೆ. ನಮ್ಮ ದೇಶ ನಾನಾ ವಿಧಾನವಾದಂತಹ ಸಂಸ್ಕೃತಿ, ವೈವಿಧ್ಯತೆಯಿಂದ ಕೂಡಿರುವಂತಹ ದೇಶ, ಉತ್ತಮ ದೇಶದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಉನ್ನತ ದೇಶದಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದರೆ ಕ್ರೈಸ್ತರಾದ ತಕ್ಷಣ ಇನ್ನೊಬ್ಬರನ್ನ ತುಚ್ಛೀಕರಿಸಿ, ಇನ್ನೊಬ್ಬರನ್ನ ಕೀಳಾಗಿ ಮಾತನಾಡಿ, ಅವ್ರು ಯಾವ ನಂಬಿಕೆಯನ್ನು ಅನುಸರಿಸ್ತಾ ಇದ್ದಾರೋ, ಯಾವ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದ್ದಾರೋ, ಅದು ಚೀಯಿತು ಅಂತ ಹೇಳುವುದಕ್ಕೆ ನಮಗೆ ಯಾವ ಅಧಿಕಾರ ದೇವರು ಕೊಡಲಿಲ್ಲ. ಗಾಡ್ ಡಿಡ್ ನಾಟ್ ಗೇವ್ ಎನಿ ಅಥಾರಿಟಿ ಟು ಬ್ಲೇಮ್ ಎನಿ ಒನ್ ಇನ್ ದಿಸ್ ವರ್ಲ್ಡ್. But you should preach the gospel of Jesus Christ, that he came to the world for cleanse the sins of the man.
ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಪಾಪ ಕೃತ್ಯಗಳ ಕ್ಷಮಿಸಿದಕ್ಕೋಸ್ಕರವಾಗಿ ಜಗದಕ್ಷಕನಾದ ಯೇಸು ಕ್ರಿಸ್ತನು ಬದಿದಾನೆ, ಆ ಜೀವ ಸ್ವರೂಪನು ಬದಿದಾನೆ ಅನ್ನುವಂತ ಸುವಾರ್ತೆಯನ್ನು ಸಾರಬೇಕೆ ಹೊರತು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರುವವರು ಅವರು ಯಾವ ಸಂಸ್ಕೃತಿಯಲ್ಲಿದ್ದಾರೋ ಯಾವುದರಲ್ಲಿದ್ದಾರೋ ನಾವು ಅವ್ರನ್ನ ದ್ವೇಷಿಸುವಂತ ಅವ್ರನ್ನ ಬ್ಲೇಮ್ ಮಾಡುವಂತ ತುಚ್ಛೀಕರಿಸೋದಕ್ಕೆ ಯೇಸು ಸ್ವಾಮಿ ಹೇಳಲಿಲ್ಲ. ಇವತ್ತು ನಾವೆಲ್ಲರೂ ಮಾಡೋದ್ರಿಂದ ಪಾಪ ಅನ್ಯ ಜನರು ಅವ್ರಿಗೆ ಗೊತ್ತಿಲ್ಲ, ಹೊರಗಡೆ ಇರುವಂತಹ ಜನರು ಗೊತ್ತಿಲ್ಲ. ನಾವು ಸತ್ಯ ತಿಳಿಸಬೇಕೆ ಹೊರತು ಸತ್ಯವಾಗಲು ಯೇಸುವನ್ನು ಪ್ರಸಂಗಿಸಬೇಕೆ ಹೊರತು ಯೇಸು ಕ್ರಿಸ್ತನ ಬಗ್ಗೆ ಅಪ್ರಮೇಯವಾದ ಪ್ರೀತಿ ಬಗ್ಗೆ ಸಾರಬೇಕೆ ಹೊರತು ನಾವು ಇನ್ನೊಂದನ್ನ ಜನರಿಗೆ ಜನರನ್ನ ತುಚ್ಛೀಕರಿಸುವಂತ ರೀತಿ ನಾವು ಜೀವಿಸಬೇಕಾದ ಅವಶ್ಯಕತೆ ಇಲ್ಲ. ಯೇಸು ಹೇಳಲಿಲ್ಲ ಜನರನ್ನ ಪ್ರೀತಿಸುವಂತ ಲವ್. Love is the greatest gift that God has given to every human being. ಆ ಪ್ರೀತಿ ಅನ್ನುವಂಥದ್ದು ದೊಡ್ಡ ಬಹುಮಾನ, ಪ್ರತಿಯೊಬ್ಬ ಮಾನವನಿಗೂ ದೇವರು ಕೊಟ್ಟಿರುವಂತ ಅತಿ ದೊಡ್ಡ ಬಹುಮಾನ. ದೇವರು ನನ್ನನ್ನು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ, ಯೇಸು ಕ್ರಿಸ್ತ ನಿನ್ನನ್ನು ಪ್ರೀತಿಸಿದ್ದಾನೆ, ಅತಿ ಶ್ರೇಷ್ಠವಾಗಿ ಪ್ರೀತಿಸಿದ್ದಾನೆ. ಆ ಸುವಾರ್ತೆಯನ್ನು ಜನರಿಗೆ ಸಾರ್. ಪ್ರೀಚ್ ದ ಲವ್ ಆಫ್ ಗಾಡ್. ದಟ್ಸ್ ವಾಟ್ ದ ಜಾನ್ 3:16 ಸೇಸ್. ಗಾಡ್ ಲವ್ಸ್ ಸೋ ಮಚ್. ಯೇಸು ಕ್ರಿಸ್ತನು ಮನುಷ್ಯರನ್ನು ಬಹಳವಾಗಿ ಪ್ರೀತಿಸಿದ್ದಾನೆ, ನಿನ್ನನ್ನು ಬಹಳವಾಗಿ ಪ್ರೀತಿಸಿದ್ದಾನೆ. ಆ ಪ್ರೀತಿಯನ್ನು ಜನರಿಗೆ ಸಾರ್. ಕ್ರೈಸ್ತ ಯೇಸು ನಂಬಿರೋ ನಾವೇನ್ ಸಾರ್ತಾ ಇದ್ದೀವಿ? ಯಾವಾಗ್ಲೂ ವಿಧೇಯತೆಯನ್ನ ಸಾರ್ರಿ ಅಂದ್ರೆ ಅವಿಧೇಯರ ಆಗ್ತೀವಿ, ಪ್ರೀತಿಯನ್ನ ಸಾರ್ರಿ ಅಂದ್ರೆ ದ್ವೇಷವನ್ನೇ ಸಾರ್ತೀವಿ, ಒಳ್ಳೆತನವಾಗಿ ಜೀವಿಸಿದೆ ಅಂದ್ರೆ ಕೆಟ್ಟ ಕುಣಗಳನ್ನೇ ಇಟ್ಕೊಂಡು ಜೀವಿಸ್ತಾ ಇರ್ತೀವಿ. ಒಳ್ಳೆ ಮಾತುಗಳು, ನಿಮ್ಮ ಮಾತುಗಳು ಬಹಳ ಚೆನ್ನಾಗಿರ್ಲಿ ಅಂತಂದ್ರೆ ನಮ್ಮ ಮಾತುಗಳಲ್ಲಿ ಬದಲಾವಣೆಗಳಿರೋಲ್ಲ. ಎಲ್ಲ ಇಂಗ್ಲಿಷ್ ಭಾಷೆ, ಎಲ್ಲ ಯಾವ ಭಾಷೆ, ಎಲ್ಲ ಇಂಗ್ಲಿಷ್ ಭಾಷೆನೇ. ಮನೆಯಲ್ಲಿ ಬಂದು ಇಲ್ಲಿ ಬಂದಾಗ ಅಲ್ಲೆಲ್ಲ ಇದು, ಇಲ್ಲಿ ಬಂದಾಗ ಪರಲೋಕದ ಭಾಷೆ, ಮನೆಗೆ ಹೋದಾಗ ಇಂಗ್ಲಿಷ್ ಭಾಷೆ, ಇಲ್ಲಿ ಮಾತಾಡೋದೆಲ್ಲ ಪರಲೋಕದ ಭಾಷೆ. ಅಲ್ಲೆಲುಯ ಪಾಠ, ಯೇಸಯ್ಯ ಪಾಠ, ನೇನು ಯೇಸಯ್ಯ ನೀಕೇನೆ ನೇನು, ಇಲ್ಲೆಲ್ಲ ಪರಲೋಕದ ಭಾಷೆನೆ. ಇಲ್ಲೆಲ್ಲ ಏನ್ ಪರಲೋಕದ ಭಾಷೆ ಇಲ್ದು ಬಂದ್ಬಿಟ್ಟಿರ್ತದೆ, ಮನೆಗೆ ಹೋದ್ಮೇಲೆ ಇಂಗ್ಲಿಷ್ ಭಾಷೆ. ಹೆಂಗ್ ನಿನ್ ಪ್ರಾರ್ಥನೆ ದೇವ್ರು ಕೇಳ್ತಾರೆ? ಯಾವನ್ ಪ್ರಸಂಗ ಮಾಡ್ದ ನಿನ್ಗೆ ದೇವ್ ನಿನ್ ಪ್ರಾರ್ಥನೆ ಕೇಳ್ತಾರಂತ? ಅದು ಯಾವ ನಿನಗ್ ಪ್ರಸಂಗ ಮಾಡ್ದ ನನ್ನ ನಿನ್ನ ಜೀವಿತದಲ್ಲಿ? ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಿಮ್ಮ ದ್ರೋಹಗಳೇ ನನ್ನ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಆಗ್ತಾ ಇದೆ, ಅಡ್ಡುಗೂಡ ಆಗ್ತಾ ಇದೆ. ನಾಲ್ಗೆ ಬಗ್ಗೆ ನೀವು ಓದ್ ನೋಡ್ರಿ, ಯಾಕೊಂದು ಬರೆದ ಸುವಾರ್ತೆಯಲ್ಲಿ, ಯಾಕೊಬ್ಬನು ಬರೆದ ಪತ್ರಿಕೆಯಲ್ಲಿ ಓದ್ರಿ, ಒಂದೇ ಬಾಯಿನಲ್ಲಿ ಸ್ತುತಿ, ಒಂದೇ ಬಾಯಿನಲ್ಲಿ ಶಾಪ. ಹೆಂಗ ದೇವ್ರ ನಿನ್ ಪ್ರಾರ್ಥನೆ ಅಲ್ಲಿ ಯಾಕೊಬ್ಬನು ಬರೆದ ಪತ್ರಿಕೆಯಲ್ಲಿ ಓದಿ, ಒಂದೇ ಬಾಯಿನಲ್ಲಿ ಹಲ್ಲೆಲೂಯ, ಇನ್ನೊಂದು ಬಾಯಿನಲ್ಲಿ ಪೊರಕೆ, ಒಂದೇ ಬಾಯಿನಲ್ಲಿ ಸ್ತುತಿ ಯೇಸುವೇ. ಮನೆಯಲ್ಲಿ ಸಿ ಇವತ್ತಿನ ದಿನ ಬದಲಾಗಬೇಕಾಗಿದ್ದಂತ ನಾವುಗಳು ಬದಲಾಗ್ದೇನೆ ಇನ್ನೊಬ್ರು ಯಾವ ನಂಬಿಕೆಯನ್ನು ಆಚರಿಸ್ತಾ ಇನ್ನೊಬ್ರು ನೋಡ್ತೀವಿ, ಅವನು ಯಾವ ನಂಬಿಕೆಯನ್ನು ಅನುಸರಿಸ್ತಾ ಇದ್ದಾನೆ, ಅವನು ಯಾವ ಸಂಸ್ಕೃತಿಯಲ್ಲಿ ಇದ್ದಾನೆ, ಅವನ ಮೇಲೆ ಬೆರಳು ತೋರಿಸಿದ್ ನೋ. ನೀನ್ ಚರ್ಚಿಗೆ ಬಂದಿದೀಯಾ? ನೀನ್ ಯೇಸುವ ನಂಬಿದೀಯಾ? ಯೇಸುವಮ್ಮಿ ನಂಬಿದೀಯಮ್ಮ? ಹೇಳಮ್ಮ, ಯೇಸುವಮ್ಮಿ ನಂಬಿದೀಯಾ? ನೀನು ಈ ಲೋಕದಲ್ಲಿ ಮತ್ತೊಬ್ಬ ಎದುರು ವ್ಯಕ್ತಿಯನ್ನ ನಾವು ತೋರಿಸೋದಕ್ಕಿಂತ ಮುಂಚೆ ನೀನ್ ಬೈಬಲ್ ಹಿಡಿದಿದೆಯಲ್ಲ, ನೀನ್ ಯೇಸುವಮ್ಮಿ ನಂಬಿದೀಯಲ್ಲ, ನಿನ್ ಬದುಕು ಹೆಂಗಿದೆ? ಹೌ ಈಸ್ ಯುವರ್ ಲೈಫ್? ನನ್ನ ಕತೆ ಪುರಾಣಗಳು ಹೇಳಕ್ ಇಷ್ಟ ಇಲ್ಲ. ಯೇಸುವಮ್ಮಿ ಪ್ರಸಂಗಿಸ್ತಾ ಇದ್ರು, ಯಾವ ರೀತಿ ಪ್ರಸಂಗಿಸ್ತಾ ಇದ್ರು ಗೊತ್ತಾ? ಕಪಟಿಗಳಾದ್ರು ಅಂದ್ರು. ಇವತ್ತು ಪಾಸ್ಟ್ಗಳಾದ ನಾವು ಕಪಟಿ ಅಂದ್ಬಿಟ್ರೆ ನಾಳೆ ದಿನ ನನಗೇನು ನನಗೆ ಸ್ಮೈಲ್ ಮಾಡಲ್ಲ, ಅದಕ್ಕೆ ಬೇಡ. No, our preachings should prepare someone for Christ. ನಮ್ಮ ಪ್ರಸಂಗಗಳು ಮತ್ತೊಬ್ಬರನ್ನ ಕ್ರಿಸ್ತನಿಗೆ ಸಿದ್ಧ ಮಾಡಿದೆ. ನಾನು ಮಾಡುವಂಥ ಪ್ರಸಂಗ ನಿನ್ನನ್ನು ಕ್ರಿಸ್ತನಿಗೆ ಸಿದ್ಧ ಮಾಡದೆ ಹೋದರೆ ನನಗೆ ಅಂಥ ಪ್ರಸಂಗ ಬೇಡ. ನನ್ನ ಪ್ರಸಂಗ ಜನರು ನನ್ನನ್ನು ನೋಡಿ ತುಂಬಾ ಚೆನ್ನಾಗಿ ಭಾಷಣ ಮಾಡ್ತೇನೆ ಅಂತ ಹೇಳಿದ್ರೆ, ನನ್ನನ್ನ ಜನರು ಹೊಗಳಿದ್ರೆ, ಇನ್ನು ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟವನಲ್ಲ, ನನ್ನ ಪ್ರಸಂಗ ಕ್ರಿಸ್ತನಿಗೆ ಸಂಬಂಧಪಟ್ಟದ್ದಲ್ಲ, ನನ್ನ ಪ್ರಸಂಗ ಇನ್ನು ಮನುಷ್ಯರಿಗೆ ಮಾತ್ರವೇ, ಅಂತ ಪ್ರಸಂಗ ಮಾಡುದು ನನಗೆ ಬೇಡ. ವೈ? ಜೀಸಸ್ ಕ್ರೈಸ್ಟ್ ಹಿ ಹಿಮ್ಸೆಲ್ಫ್ told to his disciples that Yesu Christu tanage thane tanna shishyarige ee riti heltane, nimma
ಬೋಧನೆಗಳು ಅಥವಾ ನಿಮ್ಮ ಕಾರ್ಯಗಳು ಫರಿಸಾಯರ ಸದ್ದುಕಾಯರ ಆಗಿರಬಾರದು. ಯೇಸು ಅಧಿಕಾರವಿದ್ದವನಂತೆ ಪ್ರಸಂಗಿಸ್ತಾನೆ. ಮತ್ತು ಅಧಿಕಾರವಿದ್ದವಂತ ಎಲ್ಲ ಕಥೆಗಳು ಬೇಕು. ಇವತ್ತು ಇವತ್ತೇನು ಬೇಕು? ಕಥೆಗಳು ಬೇಕು. ಇವತ್ತೇನು ಬೇಕು? ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ಗಳು ಬೇಕು. ನೋ, ಯು ಆರ್ ಇನ್ ಎ ರಾಂಗ್ ವೇ, ಇನ್ ರಾಂಗ್ ಅಲ್ಲಿ ಇದೆಯಾ ನೀವು. ಇವತ್ತು ಸುವಾರ್ತೆ ಯಾಕೆ ಜನರಿಗೆ ನಂಬ್ತಾ ಇಲ್ಲ, ಯೇಸು ಕ್ರಿಸ್ತನ ಯಾಕೆ ಸ್ವೀಕರಿಸಿಕೊಳ್ತಾ ಇಲ್ಲ ಅಂದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಪ್ರಸಂಗಗಳು, ನಮ್ಮ ಜೀವನಗಳು, ನಮ್ಮ ಕಾರ್ಯಗಳು ಜನರನ್ನ ಕ್ರಿಸ್ತನ ಕಡೆಗೆ ನಡೆಸಿಕೊಂಡಿದ್ದಾರೆ. ಹೌ ಇಸ್ ಯುವರ್ ಲ್ಯಾಂಗ್ವೇಜ್? ನಿನ್ನ ಭಾಷೆ ಯಾವ ರೀತಿ ಇದೆ? ನಿನ್ನ ಅನ್ಯ ಭಾಷೆ ಮಾತಾಡ್ತಾ ಇರ್ಬೋದು, ವೆರಿ ಗುಡ್, ಸೂಪರ್. ಬಟ್ ನಿನ್ನ ಭಾಷೆ, ನಿನ್ನ ಮಾತು ಇನ್ನೊಬ್ಬರನ್ನ ಕ್ರಿಸ್ತನ ಕಡೆಗೆ ನಡೆಸ್ತಾ ಇದೆಯಾ? How is your language? How is your language in your home? ನಿನ್ನ ಭಾಷೆ ನಿನ್ನ ಮನೆ ಒಳಗಡೆ ಯಾವ ರೀತಿ ಇದೆ? ಭಕ್ತನಾದಂತ ದಾವಿದ್ರೆ ಹೇಳ್ತಾನೆ, ನಾನು ಮನೆಯಲ್ಲಿಯೂ ಯಥಾರ್ಥನಾಗಿ ಪ್ರವರ್ತಿಸ್ತೇನೆ. ಲಾರ್ಡ್, ನಾನು ನನ್ನ ಮನೆಯಲ್ಲಿ ಯಥಾರ್ಥವಾಗಿ ನಿನ್ನ ಮುಂದೆ ಜೀವಿಸ್ತಾ ಇದ್ದೀನಿ, ಯಥಾರ್ಥವಾಗಿ ಪ್ರವರ್ತಿಸ್ತಾ ಇದ್ದೀನಿ. ಹೌ ಈಸ್ ಯುವರ್ ಲೈಫ್ ಇನ್ ಯುವರ್ ಹೋಮ್ ಟೌನ್? ಹೌ ಈಸ್ ಯುವರ್ ಲೈಫ್ ಇನ್ ಯುವರ್ ಫ್ಯಾಮಿಲಿ? ಹೌ ಈಸ್ ಯುವರ್ ಲೈಫ್ ಇನ್ ಯುವರ್ ಫ್ಯಾಮಿಲಿ? ನಿಮ್ಮ ಕುಟುಂಬದಲ್ಲಿ ಭಾಷೆ ಯಾವ ರೀತಿ ಇದೆ? ನಿನ್ನ ಗಂಡನಿಗಿನ ಭಾಷೆಯನ್ನು ನೋಡಿ ಹೇಳ್ಬೇಕು, ಅಮ್ಮ ನೀನು ಯಾವ ಚರ್ಚ್ಗೆ ಹೋಗ್ತೀಯ, ಅಮ್ಮ ನೀನು ಯಾವ ಚರ್ಚ್ಗೆ ಹೋಗ್ತೀಯ, ನಿನ್ನ ವಿಶೇಷತೆ ಏನು? ನಾನು ಇಷ್ಟೊಂದು ಬೈತೇನಲ್ಲ, ಬಟ್ ನಿನ್ನ ಬಾಯಿನಲ್ಲಿ ಒಂದು ಕೆಟ್ಟ ಮಾತು ಬರೋದಿಲ್ವೇ? ಇದು ಕ್ರೈಸ್ತತ್ವಕ್ಕೆ ಬೇಕಾಗಿರುವಂಥ ಭಾಷೆ, ದೈವಿಕ ಭಾಷೆ. ಎಲ್ಲರೂ ಚೆನ್ನಾಗಿ ಮಾತಾಡುವಾಗ ಓಕೆ. ಒಂದ್ಸಾರಿ ನಾನು ರೀಸೆಂಟ್ ಆಗಿ ಒಬ್ಬ ದೇವರ ಸೇವಕನ ಜೊತೆ ಮಾತಾಡ್ತಾ ಇದ್ದೆ, ನಾನು ರಾತ್ರಿ 10:30 ಅವತ್ತು ರಾತ್ರಿ ಪ್ರೇಯರ್ ಇರ್ಬೇಕನ್ಸುತ್ತೆ. ಹೀಗೆ ಮಾತಾಡ್ತಾ ಅದನ್ನು ಸ್ವಲ್ಪ ಕೆದಕಿ ನೋಡಿದೆ, ಅದನ್ನ ಬಾಯಿನಲ್ಲಿ ಬಂದಿದ್ದ ಭಾಷೆ ಯಾವ್ದು ಗೊತ್ತಾ? ಲಿಟ್ರಲ್ ಆಗಿ ಒಬ್ಬ ಪಾಸ್ಟ್ರು ಅವನ ಬಾಯಿನಲ್ಲಿ ಬಂದಂತ ಭಾಷೆ ಯಾವ್ದು ಗೊತ್ತಾ? ಫಸ್ಟ್ ನನಗೆ ಏನಂತ ಗೊತ್ತಾ? ಲೇ, ನನ್ನ ಮಗನೇ ಅಂತ. ಸೊ ಐ ಆಮ್ ಆಸ್ಕಿಂಗ್ ಯು How is your language in your family? ನಿನ್ನ ಭಾಷೆ ಯಾವ ರೀತಿ ಇದೆ ನಿನ್ನ ಕುಟುಂಬದಲ್ಲಿ? ನಿನ್ನ ಭಾಷೆ ಯಾವ ರೀತಿ ಇದೆ ನಿನ್ನ ಮನೆಯಲ್ಲಿ? ಸಹೋದರಿ, ನಿನ್ನ ಗಂಡ ಹೇಳ್ಬೇಕು, ಅಮ್ಮ ನೀನ್ ಯಾವ ಬೈಬಲ್ ಹಿಡಿದಿದ್ದೀಯ, ಯಾವ ಚರ್ಚ್ಗೆ ಹೋಗ್ತಾ ಇದೀಯಾ, ಯಾವ ಯಾವ ಯಾವ್ದನ್ನ ನೀನು ಆರಾಧಿಸ್ತಾ ಇದೀಯಾ? ಸಹೋದರ, ನೀನು ಹೆಂಡತಿ ಹೇಳ್ಬೇಕು, ಮೈ ಡಿಯರ್, ನೀನು ಹಿಡಿದಿರುವಂತ ಬೈಬಲ್ ಸತ್ಯ ಅಂತ ನೀನು ಹೆಂಡತಿ ಹೇಳ್ಬೇಕು. ನಿನ್ನ ಭಾಷೆ ಆ ರೀತಿಯಾಗಿರ್ಬೇಕು, ನಿನ್ನ ಭಾಷೆ ಆ ರೀತಿಯಾದಂತಹ ಸುವ್ಯವಸ್ಥತೆ ಉಳ್ಳದ್ದಾಗಿರ್ಬೇಕು. ಹೌ ಇಸ್ ಯುವರ್ ಲ್ಯಾಂಗ್ವೇಜ್? ನಿನ್ನ ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದೀ? ನಾವೆಲ್ಲರೂ ಕೂಡ ಚೆನ್ನಾಗಿರುವಾಗ, ಓ ನಮ್ಮಷ್ಟು ಬಹಳ ಸುಂದರವಾಗಿ ಮಾತಾಡೋರು ಯಾವಿಲ್ಲ. ಸ್ವಲ್ಪ ಕೆದಕಿ ನೋಡಿದಾಗ, ಸ್ವಲ್ಪ ರಾಂಗ್ ಕ್ವಶನ್ ಮಾಡಿದಾಗ, ಸ್ವಲ್ಪ ಬೈದಾಗ ನಿನ್ನ ಆಟಿಟ್ಯೂಡ್ ಚೇಂಜ್ ಆಗುತ್ತಾ? ನಿನ್ನ ಮಾತುಗಳು ಚೇಂಜ್ ಆಗುತ್ತಾ? ದಟ್ ಮೀನ್ಸ್ ಜೀಸಸ್ ಇಸ್ ನಾಟ್ ಇನ್ ಯುವರ್ ಹಾರ್ಟ್. ಯೇಸು ನಿನ್ನ ಹೃದಯದಲ್ಲಿ ಇಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ. ಯೇಸು ನನ್ನ ಹೃದಯದಲ್ಲಿ ಇದ್ರೆ ಯೇಸು ಅನ್ನ ಕೊಡ್ತಾನೆ. ಐ ವಿಲ್ ಗಿವ್ ಜೀಸಸ್. ಅದಕ್ಕೆ ಪೌಲ ಬರೀತಾನೆ, ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ, ಕೋಪ ಬಂದರೂ ಪಾಪ ಮಾಡಬೇಡ. ಅಂದ್ರೆ ಅರ್ಥ ಏನು ಗೊತ್ತಾ? ನಿನ್ನ ಲ್ಯಾಂಗ್ವೇಜ್. ಎಷ್ಟೋ ಜನ ದೇವರ ಮಕ್ಕಳ ಲ್ಯಾಂಗ್ವೇಜ್ ಯಾವ ರೀತಿ ಇದೆ? ಸಹೋದರ ಸಹೋದರಿ, ಸನ್ನಿವೇಶಗಳು ಬಂದಾಗ ದೇವರು ನಾನು ಕಂಡುಕೊಂಡಂತ ಒಂದು ದೊಡ್ಡ ಸತ್ಯ ಏನು ಗೊತ್ತಾ? ಯಾಕೆ ಸುಮ್ಸುಮ್ನೆ ಕಷ್ಟಗಳು ಬಂದ್ಬಿಡಲ್ಲ, ಸುಮ್ಸುಮ್ನೆ ಸಮಸ್ಯೆಗಳು ಬಂದ್ಬಿಡಲ್ಲ, ಸುಮ್ಸುಮ್ನೆ ಮಾತುಗಳು ಬಂದ್ಬಿಡಲ್ಲ? ದೇವರು ನಮ್ಮ ಮನೋಭಾವನೆಯನ್ನು ಪರೀಕ್ಷಿಸ್ತಾನಂತೆ. ಆ ಪರೀಕ್ಷಿಸುವಾಗ ನಾವೇನಾದ್ರೂ ಆತನಿಗೆ ಸರಿ ಕಂಡುಬಿಟ್ರೆ ಆಶೀರ್ವಾದ ನೀನು ನಿಭಾಯಿಸ್ಕೊಂಡ್ಬಿಡುತ್ತೆ. ನಾ ಕಂಡುಕೊಂಡಿದ್ದು ನಿಜವಾಗ್ಲೂ ಸತ್ಯವಾಗ್ಲು, ಯಾಕೆ ಬೇಕು ಅಂತ ನಮ್ಮ ಎದುರುಗಡೆ ಕೋಪ ಬರ್ತಾ ಇದೆ ಅಂತಂದ್ರೆ, ನನ್ನೊಳಗಡೆ ಇರುವಂತ ಕೋಪ ಯಾವಾಗ ಹೊರಟೋಗುತ್ತೋ, ಮೃದು ಸ್ವಭಾವ ಯಾವಾಗ ಬರುತ್ತೋ, ನಾನು ಆತನನ್ನು ಆರಾಧಿಸ್ತಾ ಯೇಸು ನನ್ನೊಳಗಡೆ ಇರ್ತಾನೆ. ಆಮೇಲೆ
ಎಷ್ಟೋ ಸಾರಿ ಏನ್ ಮಾಡ್ತೀವಿ ಗೊತ್ತಾ, ದಾರಿ ತಪ್ಪಿಡ್ತೇವೆ. ಬೇಕು ಅಂತ ಕೆಲವು ಸಾರಿ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ, ಬೇಕು ಅಂತ ಕೆಲವು ಸಾರಿ ಕೆಲವು ಮಾತುಗಳು ನಮ್ಮ ಮುಂದೆ ಬರುತ್ತೆ. ಬಟ್ ಹೌ ವಿ ವಿಲ್ ಆಕ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯೇಸು ಸ್ವಾಮಿ ಕಲ್ವಾರು ಶಿಲ್ಬೆ ಮೇಲೆ ಅದನ್ನು ಬಹಳ ಕೋಪಿಸ್ತನಾಗಿದ್ದ ದೇವಾಲಯದಲ್ಲಿ ಆ ಜನರು ಮಾರ್ತಿರುವಾಗ, ಆ ದೇವಾಲಯವನ್ನು ಬಿಸಿನೆಸ್ ಆಗಿ ಮಾರ್ಪಟ್ಟಾಗ ಯೇಸು ಸ್ವಾಮಿ ಹೋಗಿ ಎಲ್ಲಾ ದೇವಾಲಯಗಳನ್ನ ಒಡೆದು ಬಿಸಾಕಿದ್ರು. ಬಟ್ ಆತನು ಕೆಟ್ಟದ್ದೇನು ಮಾತಾಡಲಿಲ್ಲ, ಆತನು ಕೆಟ್ಟದ್ದೇನು ಮಾತಾಡಲಿಲ್ಲ. ಕೋಪ ಬಂತು, ಎಲ್ಲವುಗಳನ್ನು ತೆಗೆದು ಬಿಸಾಕ್ದ. ಆತನು ಹೇಳಿದ್ದು ಒಂದೇ ಒಂದು ಮಾತು, ಎಲ್ಲ ಒಡೆದು ಬಿಸಾಕಿ ಏ ಕಣ್ಣನ ಮಕ್ಕಳನ್ನ ದೇವಾಲಯ ಬಿಟ್ಟು ಹೋಗ್ರಿ ಅಂತ ಹೇಳಿಲ್ಲ. ನನ್ನ ಆಲಯವು ಪ್ರಾರ್ಥನಾಲಯ ನೆನೆಸ್ಕೊಳ್ಳೋದು ಅಂತ. ಫರಿಸಾಯರೇ ಸದ್ದುಕಾಯರೇ ಕಳ್ಳನ ಮಕ್ಕಳ ಅಂತ ಬೈಲಿಲ್ಲ, ಬದಲಾಗಿ ಯೇಸು ಹೇಳ್ತಾರೆ ನನ್ನ ಆಲಯ ಪ್ರಾರ್ಥನಾಲಯವೆನಿಸಿಕೊಳ್ಬೇಕು. ನೀವಾದರೂ ಕಳ್ಳರ ಗವಿ ಮಾಡಿದ್ದೀರಿ. ವೈ? ನಾನು ಕಂಡುಕೊಂಡಂತ ಒಂದು ಅತಿ ದೊಡ್ಡ ಸತ್ಯ ಏನ್ ಗೊತ್ತಾ, ಸುಮ್ಮನೆ ನೀನ್ ಕಷ್ಟ ಬಂದ್ಬಿಡಲ್ಲ. ನಿನ್ ಕಷ್ಟ ಬರ್ತಾ ಇದೆ ಅಂದ್ರೆ ನಿನಗೆ ಅದರಿಂದ ಏನೋ ಪಾಠ ನೀ ಕಲಿಬೇಕಾಗಿದೆ. ಯಾರೋ ನಿನ್ ಜೀವನದಲ್ಲಿ ನಿನ್ನನ್ನ ದ್ವೇಷಿಸ್ತಾ ಇದ್ದಾರೆ ಅಂತಂದ್ರೆ ನೀ ಪ್ರೀತಿ ತೋರಿಸ್ಬೇಕಾಗಿದೆ. ಹಾಲೆಲೂಯ. ನಾವೇನ್ ಮಾಡ್ತೀವಿ ಗೊತ್ತಾ, ನಾವು ಅದನ್ನ ಮರ್ತು ಬಿಟ್ಟು ನಮ್ಮ ಸನ್ನಿವೇಶಗಳಲ್ಲಿ ನಾವೇನು ಏನಾಗ್ಬಿಡ್ತೇವೆ, ನಮ್ಮ ಮೂರ್ಖತನವನ್ನ ನಾವು ಪ್ರದರ್ಶಿಸ್ಬಿಡ್ತೇವೆ. ನಮ್ಮ ಸನ್ನಿವೇಶಗಳಲ್ಲಿ ನಾವು ಮೂರ್ಖರಾಗಿ ಪ್ರವರ್ತಿಸ್ತೇವೆ. ಸನ್ನಿವೇಶಗಳು ಕಷ್ಟಗಳು ಬರುತ್ತೆ ನಿನ್ ಕಣ್ಣು ಮುಂದೆ, ಜನ ನಿನ್ ಯಾರೋ ಏನೋ ಅಂತಾರೆ. ಉದಾಹರಣೆಗೆ ಸಾಮಾನ್ಯ ನೀನು ಒಳ್ಳೆಯವನಾಗಿ ನಡೀತಾ ಇರ್ತೀಯ, ಒಳ್ಳೆ ವ್ಯಕ್ತಿಯಾಗಿ ನೀನು ಹೋಗ್ತಾ ಇರ್ತೀಯ, ಒಳ್ಳೆ ಜೀವಿತದಲ್ಲಿ ನೀನು ಹೋಗ್ತಾ ಇರುವಾಗ ಸಡನ್ ಆಗಿ ಯಾರೋ ಒಬ್ಬರು ಎದೊಳ್ತಾರೆ, ಏ ನೀನು ಹಂಗೆ ಹಿಂಗೆ ಅಂತ. ನೀನು ಇಮ್ಮಿಡಿಯೇಟ್ ಆಗಿ ನೀನು ಅವ್ರತನೆ ರಿಯಾಕ್ಟ್ ಆಗ್ತಿ ಅಂದ್ರೆ ನಿನ್ನಲ್ಲಿ ಒಳ್ಳೆತನ ಎಲ್ಲ ನೀನು ವೇಷ ಹಾಕೊಂಡಿದ್ಯಾ ಅಂತ. ಬಿಕಾಸ್ ಒಳ್ಳೆತನ ಅಥವಾ ನಮ್ಮ ಕ್ರಿಯೆಗಳು, ನಮ್ಮ ಜೀವಿತ, ನಮ್ಮ ಲ್ಯಾಂಗ್ವೇಜ್, ನಮ್ಮ ಕಷ್ಟಗಳು ನಮ್ಮ ಕಣ್ಣು ಮುಂದೆ ಬರ್ತಿರುವಾಗ ನೀನು ನಿಜವಾಗ್ಲೂ ಯೇಸುವ ನಂಬಿದೆಯಾ ನಂಬಿಲ್ವ ಅಂತ ಗೊತ್ತಾಗ್ಬಿಡುತ್ತೆ. ಆಮೇನ್. ಹಲ್ಲೆಲೂಯಾ. ನನ್ನ ನಿನ್ನ ಜೀವಿತದ ಆ ಲೈಫ್ ಯಾವ ರೀತಿ ಇದೆ? ಆಮೇನ್. ಸಿ, ನಮ್ಮ ಬ್ರದುಕಿನಲ್ಲಿ ದಾವಿದ ಒಂದು ಸಾರಿ ಏನ್ ಮಾಡ್ತಾನೆ, ಈ ಅಬಿಗೈಲನ್ನ ಅವರ ಗಂಡ ಆ ಗಂಡನ ಹತ್ರ ಕೆಲವರು ಕಳಿಸ್ತಾರೆ. ನೋಡಪ್ಪ, ನಾನು ದಾವಿದ ರಾಜ ಅಂದ್ರೆ ನಾನು ರಾಜನಾಗಿ ಅಭಿಷೇಕಿಸಲ್ಪಟ್ಟಿದ್ದೀನಿ. ನಾನು ನಿನ್ನ ಆ ಅರಣ್ಯದಲ್ಲಿರುವಾಗ ನಿನ್ನ ಕುರಿಗಳು ನಿನ್ನ ಎಲ್ರಿಗೂ ನಾನು ಸಹಾಯ ಮಾಡಿದೆ, ಈಗ ಏನ್ ಮಾಡು, ನೀನು ನನಗೆ ಸಹಾಯ ಮಾಡು ಅಂತ ಹೇಳಿ ಕಳಿಸ್ತಾನೆ. ಹೇಳಿ ಕಳಿಸಿದ ತಕ್ಷಣ ಇವನೇನ್ ಮಾಡ್ತಾನೆ ಗೊತ್ತಾ, ಕುಡಿದು ಮತ್ತನಲ್ಲಿದ್ದ ಈ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ, ಮೂರ್ಖನಾಗೆ ಪ್ರವಸ್ತಾನೆ, ಮೂರ್ಖನಾಗೆ ನಡ್ಕೊಳ್ತಾನೆ. ಸಿಂಪಲ್, ಹೌ ಯು ಆರ್ ಆಕ್ಟಿಂಗ್ ಬಿಫೋರ್ ಥಿಂಗ್ಸ್. ನೀನೇನು ಆಕ್ಟ್ ಮಾಡ್ತಾ ಇದೀಯ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊ. ನಿನ್ನೊಂದಿಗೆ ದೇವರ ವಿಧಾನ ಇಲ್ಲ ಅಂತ, ನೀ ಪ್ರಾರ್ಥನೆ ದೇವರು ಕೇಳ್ತಾನ ಇಲ್ಲ ಅಂತ. ಯೇಸು ಸ್ವಾಮಿ ಬಗ್ಗೆ ನನಗೆ ಬಹಳ ಸಂತೋಷದ ಸುದ್ದಿ ಏನಂತಂದ್ರೆ, ಸ್ವಾಮಿ ಆ ಲಾಜರ್ನ ಸಮಾಧಿ ಹತ್ರ ಹೋಗಿರ್ತಾನೆ. ಲಾಜರ್ನ ಸಮಾಧಿ ಹತ್ರ ಹೋಗಿ ಮಾತನಾಡ್ಬೇಕಾದ್ರೆ ಆ ಲಾಜರ್ನಿಗೆ ಇನ್ನೇನು ಅಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಒಂದು ಮಾತು ಹೇಳ್ತಾರೆ, ಒಂದು ಇಂಟ್ರೆಸ್ಟಿಂಗ್ ಮಾತು ಹೇಳ್ತಾರೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳ್ತೀಯ, ಈಗಲೂ ನನ್ನ ಪ್ರಾರ್ಥನೆ ಕೇಳ್ತೀಯ ಅಂದ್ಬಿಟ್ರು. ನಾನು ನಿನ್ನ ಹೇಳ್ಬೋದ, ಆ ಬೋಲ್ಡ್ನೆಸ್ ನಿನಗಿದೆಯಾ, ಆ ಸಾಮರ್ಥ್ಯ ನಿನ್ನ ಒಳಗಡೆ ಇದೆಯಾ? ನಾನು ಪ್ರಾರ್ಥನೆ ದೇವ್ರು ಕೇಳ್ತೇನೆ, ಪ್ರಾರ್ಥನೆ ಕೇಳಿದ್ರೆ ದೇವ್ರು ಉತ್ತರ ಕೊಡಬೇಕು. ನೀ ಪ್ರಾರ್ಥನೆ ದೇವ್ರು ಕೇಳಿದ್ರೆ ಉತ್ತರ ಕೊಡಬೇಕು. ಮತ್ತೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ನಾನು ಕಂಡ್ಕೊಂಡಿದ್ದಿಷ್ಟೇ, ನನ್ನ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತಂದ್ರೆ ಕಾರಣ ಅದ್ರ ಅರ್ಥ ದೇವ್ರು ವೇಟ್ ಮಾಡು, ದೇವ್ರು ಕೊಡ್ತೀನಿ ಕೊಡೋದಿಲ್ಲ. ಇಟ್ಸ್ ನಥಿಂಗ್ ಅಕಾರ್ಡಿಂಗ್ ಟು ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ಏನಕ್ಕೆ ನೀನು ಪ್ರಾರ್ಥನೆ ಮಾಡ್ತಾರದು ಏನಕ್ಕೆ? ಆ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ನಿನ್ನ ಮುಂದಿನ ಕೆಲವು ಸನ್ನಿವೇಶಗಳು ತರುವಾಗ ಹೌ ಯು ವಿಲ್ ಆಕ್ಟ್ ಅಕಾರ್ಡಿಂಗ್ ಟು ದಟ್ ಆಕ್ಷನ್ ಯು ವಿಲ್ ಗೆಟ್ ವಿಕ್ಟರಿ. ನೀ ಪ್ರಾರ್ಥನೆ ಮಾಡ್ತೀಯ, ಉದಾಹರಣೆಗೆ ದೇವರೇ ನನಗೆ ಹಣದ ಸಮಸ್ಯೆ ಹಣ ಸಹಾಯ ಮಾಡು,
ದೇವ್ರೆ ನನ್ನ ಮನೆ ಕಟ್ಟೋದಕ್ಕೆ ಸಹಾಯ ಮಾಡು, ದೇವ್ರೆ ನನ್ನ ಮನೆ ಕಟ್ಟೋದಕ್ಕೆ ಸಹಾಯ ಮಾಡು, ದೇವ್ರೆ ನನಗೆ ಹಣದ ಸಹಾಯ ಮಾಡು ಅಂದಾಗ ದೇವರು ಹಣ ಸಹಾಯಕ್ಕಾಗಿ ಪ್ರಾರ್ಥಿಸಿದಾಗ ಹಣದ ಸಮಸ್ಯೆಯನ್ನು ತಂದು ನಿನ್ನ ಮುಂದೆ ಇಡ್ತಾನೆ. ಎಲ್ಲ ಇಲ್ಲಿ ಕೇಳಿಸ್ಕೊಳ್ಳಿ, ದೇವ್ರೆ ನನಗೆ ಹಣದ ಸಹಾಯ ಮಾಡು, ಹಣದ ಸಹಾಯ ಮಾಡು ಅಂತ ನೀನು ಪ್ರಾರ್ಥಿಸ್ತಾ ಪ್ರಾರ್ಥಿಸ್ತಿರುವಾಗ ದೇವರು ನಿನಗೆ ಒಂದು ಸನ್ನಿವೇಶವನ್ನು ತಂದಿರ್ತಾನೆ, ಹಣದ ಸಮಸ್ಯೆಯನ್ನು ತಂದಿರ್ತಾನೆ. ಆ ಹಣದ ಸಮಸ್ಯೆಯನ್ನು ತಂದಿಟ್ಟಾಗ ನೀನೇನಾದ್ರೂ, ಏನ್ ದೇವ್ರೆ ಪ್ರಾರ್ಥನೆ ಮಾಡಿದೆ ನನಗೆ ಅದ್ಭುತ ಆಗಲಿಲ್ಲ, ಏನ್ ದೇವ್ರೆ ಏನ್ ದೇವ್ರೆ ಏನ್ ದೇವ್ರೆ ನೀನೇನ್ ದೇವ್ರೆ ನೀನ್ ನಂಬಿಕೊಂಡೆ, ನೀನೇನಾದ್ರೂ ಗುಣಗುಟ್ಟದೆ ದೇವರು ಅಲ್ಲಿ ನಿನ್ನ ಪರಿಸ್ಥಿತಿಯನ್ನ ನಿನ್ನ ಹೃದಯದ ಕಾರ್ಯಗಳನ್ನ ಪರೀಕ್ಷಿಸಿ ಅದ್ಭುತ ಮಾಡ್ತಾನೆ. ಇಸ್ರಾಯೇಲರು ಗುಣಗಾಡ್ತಾ ಇದ್ರು, ಮೋಶೆ ಒಬ್ಬನೇ ಗುಣಗಾಡ್ತಾ ಇರಲಿಲ್ಲ. ಮಾತ್ರವಲ್ಲದೆ ಕೆಲವು ಸಾರಿ ಏನೇನಕ್ಕೆಲ್ಲ ಪ್ರಾರ್ಥಿಸ್ತಾ ಇರ್ತೀವಿ, ದೇವ್ರೆ ನನಗೆ ಅಲ್ಲಿ ಇದಿದೆ ಅದು ಇದಿಲ್ಲಿದೆ. ದೇವ್ರು ಏನ್ ಮಾಡ್ತಾನೆ, ಕೆಲವು ಸಂಗತಿಗಳು ನಿನ್ ಮುಂದೆ ತಂದಿಟ್ಟಾಗ ನೀನೇನು ಯಾವ ರೀತಿ ಪ್ರವರ್ತಿಸ್ತೀಯ, ದೇವರು ಮನುಷ್ಯನ ಪ್ರವರ್ತನೆಯನ್ನ ಮೆಚ್ಚುತ್ತಾನಂತ, ಅವನ ಪ್ರವರ್ತನೆಯನ್ನ ಮೆಚ್ಚುತ್ತಾನಲ್ಲ. ಹೇಗ್ ಪ್ರವರ್ತಿಸ್ತೀಯ ನೀನು, ಹೌ ಯು ವಿಲ್ ಆಕ್ಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನನ್ನ ಪ್ರಿಯ ಸಹೋದರ ಸಹೋದರಿ, ಚರ್ಚಿಗೆ ಬರ್ತೀವಿ, ನನಗೆ ಧೈರ್ಯ ಇದೆ, ನಮ್ಗೆ ಧೈರ್ಯ ಇದೆ, ಪಕ್ಕ ಅಂತ ಪ್ರಾರ್ಥನೆ ಮಾಡಿದ್ದೆ ಮಾಡಿದ್ದು, ಸ್ತುತಿ ಮಾಡಿದ್ದೆ ಮಾಡಿದ್ದು, ನಿನ್ನ ಫ್ರೆಂಡ್ಸ್ ಕೇಳ್ತಾರೆ ಏನೋ ಚರ್ಚಿಗೆ ಹೋಗ್ತಾ ಇದೆ ಅಂದ್ರೆ ಹೋಗ್ತಾ ಇದ್ದೀನಿ, ಸುಮ್ಮನೆ ಯಾವಾಗಲಾದ್ರೂ ಒಂದ್ಸರಿ ಹೋಗಿ ಬರ್ತೇನೆ, ಸುಮ್ಮನೆ ಯಾವಾಗಲೂ ಒಂದ್ಸರಿ ಹೋಗಿ ಬರ್ತೇನೆ. ಗಾಡ್ ನೀನೇನಾದ್ರು ಅಲ್ಲಿ ಆ ಸನ್ನಿವೇಶದಲ್ಲಿ ಹೌದು ನಾನು ಯೇಸು ಸ್ವಾಮಿ ನೆನಪಿದ್ದೀನಿ, ಯೇಸು ಸ್ವಾಮಿಗೋಸ್ಕರ ಜೀವಿಸ್ತೀನಿ ಅಂದ್ರೆ ದ ಬ್ಲೆಸ್ಸಿಂಗ್ಸ್ ವಿಲ್ ಫಾಲೋ, ಆಶೀರ್ವಾದಗಳು ನಿಮ್ ಬಾರಿಸುತ್ತೆ. ಕಷ್ಟ ನೀನು ಪ್ರಾರ್ಥಿಸ್ತಾ ಇರ್ತೀಯ, ದೇವರೇ ನನ್ನ ಸ್ವಭಾವ ಬದಲಿಸಿ ಕೋಪವ ನೀಗಿಸಿ, ಏನ್ ಪ್ರಾರ್ಥನೆ ಮಾಡಿದ್ದೆ ಸ್ವಾಮಿ ಸ್ವಭಾವ ಬದಲಿಸು 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 ಅಂತ ತಕ್ಷಣನೇ ಹೆಂಡತಿ ಕಡೆ ಅಂತಾರೆ, ಏ ಬಿಟ್ಕೊಳ್ರಿ ಮರ್ಕೊಳ್ರಿ ಅಂತಾರೆ. ಅವಾಗ ನಿನಗೆ ಕೋಪ ಬರುತ್ತಾ, ಇಲ್ಲ ಸ್ವಾಮಿ ನನ್ನ ಜೀವಿತ ನಿನಗೆ ಹಾಗಾಗಬೇಕು. ಹೌ ವಿ ಆರ್, ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ, ನಿನ್ನ ಜೀವಿತದಲ್ಲಿ ಅದ್ಭುತ ಬೇಕಾ, ಆರೋಗ್ಯ ಬೇಕಾ, ನಿನ್ನ ಜೀವನದಲ್ಲಿ ನೋ ನಿನ್ನ ಎಲ್ಲೋ ಸಂಕಟ ನೋವು ಜಾಸ್ತಿ ಆದಾಗ ಯಾಕಾದ್ರೂ ಯಶ್ ಸ್ವಾಮಿ ಹತ್ರ ಹೋದ್ನು, ಯಾಕಾದ್ರೂ ಯಶ್ ಸ್ವಾಮಿ ನಂಬದ್ನು, ನೋ, ಗಾಡ್ ವಿಲ್ ಟೆಸ್ಟ್ ಯುವರ್ ಫೇತ್. ದೇವರು ನನ್ನ ನಿನ್ನ ನಂಬಿಕೆಯನ್ನು ಪರೀಕ್ಷಿಸ್ತಾನೆ. ನಮಗೆಲ್ಲ ಹೇಳ್ತೀವಿ ನನಗ್ ಜಾಸ್ತಿ ನಂಬಿಕೆ ಇದೆ, ನನಗ್ ಜಾಸ್ತಿ ನಂಬಿಕೆ ಇದೆ, ನಿನಗೆ ಜಾಸ್ತಿ ಪರೀಕ್ಷೆ, ನನಗೆ ನಂಬಿಕೆ ಜಾಸ್ತಿ ಯಶು ಅಂದ್ರೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಜಾಸ್ತಿ, ಎಸ್ ನಿನಗೆ ನಿನಗೆ ಪರೀಕ್ಷೆ ಜಾಸ್ತಿ, ನಿಮ್ ದೇವ್ರ ಪರೀಕ್ಷೆ ತಂದಿರ್ತಾರೆ. ನೀನೇನೋ ಅನ್ಕೊಂಡು ಹೋಗಿರ್ತೀಯ, ನೀನೇನೋ ಅನ್ಕೊಂಡು ಹೋಗ್ತಾ ಇರ್ತೀಯ, ನೀನೇನೋ ಇದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಆ ಕುತೂಹಲವಾಗಿ ಹೋಗ್ತಾ ಇರ್ತೀಯ. ಬಟ್ ಕೆಲವೊಂದು ದೇವರು ನ್ಯೂಟ್ರಲ್ ಆಗಿಟ್ಬಿಡ್ತಾರೆ, ನಿಂಗೇನು ಗೊತ್ತಾಗೋದಿಲ್ಲ, ನ್ಯೂಟ್ರಲ್ ಆಗಿದ್ಬಿಡುತ್ತೆ. ಇದು ಪಾಸಿಟಿವಾ ನೆಗೆಟಿವಾ, ಇದು ಸಕಾರಾತ್ಮಕನಾ ನಕರ ಏನು ಗೊತ್ತಾಗಲ್ಲ. ಆಗ ದೇವ್ರು ನಿನ್ ಹೃದಯ ನೋಡ್ತಾರೆ, ನಿನ್ ಹೃದಯದಲ್ಲಿ ಏನಾದ್ರು ದೇವ್ರನ್ನ ಯಾಕಾದ್ರೂ ಪ್ರೀತಿಸ, ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ, ದೇವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದೆ, ದೇವ್ರು ಏನೋ ಮಾಡ್ತಾರೆ ಅನ್ಕೊಂಡಿದ್ದೆ, ದೇವ್ರೇನು ಮಾಡ್ಲಿಲ್ವೇ ಅಂದ್ಬಿಟ್ರೆ ಫಿಕ್ಸ್ಡ್. ಆ ಸಂದರ್ಭ ನನ್ನ ಜೀವಿತದಲ್ಲಿ ನಾನು ಕಂಡುಕೊಂಡಿದ್ದು, ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನೋ ನನಗೆ ಅಷ್ಟು ಸಮಸ್ಯೆಗಳು ಕಷ್ಟಗಳು ಜಾಸ್ತಿ ಆಗ್ತಾ ಇತ್ತು, ಹಣದ ಸಮಸ್ಯೆಗಳು ಕಷ್ಟ ಜಾಸ್ತಿ ಆಗ್ತಾನೆ ಇತ್ತು. ಈಗಲೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದೇವ್ರೇ, ಬಟ್ ನಾನು ಹೇಳೋದು ನನ್ನ ಮನೆಯಲ್ಲಿ ಕೇಳಿಬೇಕಂದ್ರೆ ನಾನು ಇಲ್ಲದೆ ಇರೋ ಕೇಳ್ರಿ, ನನ್ನ ಕುಟುಂಬದಲ್ಲಿ ನಾನು ಹೇಳೋದು ಒಂದೇ, ನನ್ನ ದೇವರು ಸತ್ಯ ಸ್ವರೂಪ, ಹಿ ಇಸ್ ಪರ್ಫೆಕ್ಟ್ ಗಾಡ್, ನನ್ನ ದೇವರು ಪರ್ಫೆಕ್ಟ್. ಆರಾಧನೆ ಮಾಡಕ್ಕೆ ದೇವ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಸ್ವಾಮಿ ಏನ್ ಮಾಡೋದು ಏನ್ ಮಾಡೋದು ಆರಾಧನೆಗೆ ನಾವ್ ಹೆಂಗ್ ಮಾಡೋದು. ಬಟ್ ಆದ್ರೂ ಕೂಡ ದೇವ್ರು ನಾನು ಏನ್ ಹೇಳ್ತೀನಿ ಗೊತ್ತಾ, ಈ ಸನ್ನಿವೇಶ ಧೂಳಲ್ಲಿ ದೇಳುವಾಗ ನೀನ್ ಪರ್ಫೆಕ್ಟ್. ನೀನ್ ಯಾರು ಯಾರು ನೀನು ದೇವ್ರೆ ಪರ್ಫೆಕ್ಟ್, ಪರ್ಫೆಕ್ಟ್ ಗಾಡ್, ಅದು ಪರ್ಫೆಕ್ಟ್ ಉಳ್ಳ ದೇವರು. ಆದ್ರಿಂದ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಯಾವ ಸಂಗತಿಗಳು, ನಾಮಾನನಿಗೆ ಅದ್ಭುತ ಆಗ್ಬೇಕಾಗಿತ್ತು, ನಾಮಾನನಿಗೆ ಮಹತ್ಕಾರಗಳಾಗಬೇಕಾಗಿತ್ತು, ನಾಮಾನನಿಗೆ ಕುಷ್ಠವಾಸಿ ಆಗ್ಬೇಕಾಗಿತ್ತು, ನಾಮಾನನ ರೋಗವಾಸಿ ಆಗ್ಬೇಕಾಯ್ತು, ಅವನೇನೋ ಸೂಪರ್ ಆಗಿ ಬಂದ, ನಾಮಾನ ಹೆಂಗ್ ಬಂದ ಸೂಪರ್ ಆಗಿ, ಏನು ಏ ನನಗೆ ಅಧಿಕಾರ ಇದೆ ಅಂತ ಬಂದ, ನಾಮಾನ ಹೆಂಗ್ ಬಂದ ಏ ನನಗೆ ಬಹಳ ಶಕ್ತಿ ಇದೆ ಅಂತ ಬಂದ, ನಾಮಾನ ಹೆಂಗ್ ಬಂದ ಏ ನನಗೆ ರಾಜನ ಏನಿದೆ ಲೆಟರ್ ಇದೆ ಅಂತ ಬಂದ, ಕೊನೆಗೆ ಬಂದ ರಾಜನ ಹತ್ರ ಬರ್ತಾನೆ, ಕೊನೆಗೆ ಎಲೀಶನ ಹತ್ರ ಹೋಗ್ತಾನೆ, ಎಲೀಶನ ಹತ್ರ ಹೋದಾಗ ಎಲೀಶ ಒಂದು ಮಾತು ಹೇಳ್ತಾನೆ, ಅಯ್ಯ ನಾಮಾನ ಅಲ್ಲಿ ಯೋ ಅಲ್ಲಿ ಯೋರ್ದನ್ನು ಹೊಳೆ ಇದೆ, ಅಲ್ಲಿ ಏನಿದೆ
ಯೋರ್ದನ್ ಒಳ್ಳೆ ಇದೆ, ಅದರಲ್ಲಿ ನೀನ್ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏಳು ಸಾರಿ ಮುಳುಗ್ಬೇಕಲ್ಲ. ಇಮ್ಮಿಡಿಯೇಟ್ ಆಗಿ ಕೋಪ ಬಂದ್ಬಿಡ್ತು. ಇಮ್ಮಿಡಿಯೇಟ್ ಆಗಿ ಏನ್ ಬಂತು ಇವನಿಗೆ, ಕೋಪ ಬಂತು. ಏನಯ್ಯೋ ಎಲೀಷ ಕೋಪ ಮಾಡ್ಕೊಂಡು ಹೊರಟ್ಬಿಟ್ಟ, ಏನ್ ನನ್ನ ದೇಶದಲ್ಲಿ ನದಿ ಇಲ್ವಾ, ಯಾಕೆ ನಮ್ಮ ದೇಶದಲ್ಲಿ ಇದಿಲ್ವಾ, ಯಾಕೆ ನಮ್ಮ ದೇಶದಲ್ಲಿ ನೀರಿಲ್ವಾ, ಯಾಕೆ ಅಲ್ಲಿ ಪವಿತ್ರ ನದಿಗಳಿಲ್ವಾ, ಅಲ್ಲಿ ಪವಿತ್ರವಾದಂತ ನೀರಿಲ್ವಾ, ಅಲ್ಲಿ ಇವನು ಯಾಕೆ ಹಿಂಗೆ ಹೇಳ್ತಿದ್ದಾನೆ ಅಂತ. ಪಾಪ ಅಸಿಸ್ಟೆಂಟ್ ಹೇಳ್ತಾನೆ, ನಾಮಾನನ ಅಸಿಸ್ಟೆಂಟ್ ಹೇಳ್ತಾನೆ, ದಾಸ ಹೇಳ್ತಾನೆ, ಅಯ್ಯ ದೇವ ಮನುಷ್ಯ ಹೇಳಿರುವಂಥದ್ದು ಏನು ದೊಡ್ಡ ವಿಷಯ ಏನಲ್ಲ, 7 ಸಾರಿ ಮುಳುಗು ಅನ್ನೋದು ನೀನು ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದೀಯಾ, ಇದನ್ನು ಒಳ್ಳೆ ರೀತಿ ತಗೊಳ್ಬೋದಲ್ಲ, 7 ಸಾರಿ ಮುಳುಗ್ಬೋದಲ್ಲ ಅಂತ. ಆವಾಗ ತಗ್ಗಿಸ್ಕೊಂಡು ಬಂದು ಆ ಹೊಳೆಯಲ್ಲಿ ಯಾವಾಗ ಮುಳುಗಿ ಎದ್ದೊಳ್ತಾನೋ ಆಗ ಅಸ್ವಸ್ಥವಾಗ್ತಾನೆ. ದೇವರು ನಿನ್ನ ಮನೋಭಾವವನ್ನು ಪರೀಕ್ಷಿಸ್ತಾ ಇದ್ದಾನೆ. ಆಮೆನ್. ದೇವರು ನಿನ್ನ ಪರೀಕ್ಷಿಸ್ತಾ ಇದ್ದಾನೆ. ಒಂದು ವೇಳೆ ನೀನು ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನೆಕ್ಸ್ಟ್ ಡೇ ನಿನಗೆ ಪಾಸಿಟಿವ್ ಆನ್ಸರ್ ಬರ್ಬೋದು. ನೀನು ಒಂದು ವೇಳೆ ದೇವರ ನೀ ಸತ್ಯ ಸ್ವರೂಪನೆಂದು ಬಲ್ಲನು, ನೀನು ಅದ್ಭುತ ಸ್ವರೂಪನೆಂದು ಬಲ್ಲನು, ನಾನು ಬೇಜಾರು ಮಾಡ್ಕೊಳ್ಳಲ್ಲ, ನಾನು ದುಃಖ ಪಡಲ್ಲ, ನಾನು ಅಳೋದೇ ಇಲ್ಲ, ನೀ ನನಗೆ ಅದ್ಭುತ ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ ಅಂತ ನೀನೊಂದು ಸಾರಿ ಹೇಳಿದ್ರೆ ನೆಕ್ಸ್ಟ್ ಮಿನಿಟ್ ನಿನ್ನ ಜೀವನದಲ್ಲಿ ಅದ್ಭುತ ಆಗ್ಬೋದು. ಪಾಸ್ಟ್ ಕೈ ಇಟ್ಟು ಪ್ರಾರ್ಥಿಸ್ಬೇಕಾದ ಅವಶ್ಯಕತೆ ಇಲ್ಲ. ಅಮೆನ್. ಹಲೋ, ಹೌ ಇಸ್ ಯುವರ್ ಲೈಫ್ ಬಿಫೋರ್ ಗಾಡ್? ನಿನ್ನ ದೇವರ ಮುಂದೆ ನಿನ್ ಜೀವಿತ ಹೆಂಗಿದೆ? ಹೌ ಇಸ್ ಯುವರ್ ಲ್ಯಾಂಗ್ವೇಜ್ ಬಿಫೋರ್ ಗಾಡ್? ಕಷ್ಟಗಳು ಬರುತ್ತಮ್ಮ, ಆರಾಧನೆಗೆ ಬರಬೇಕು ಅವತ್ತೇ ನಿನಗೆ ಏನು ಸಮಸ್ಯೆ, ಪ್ರಾರ್ಥನೆಗೆ ಬರಬೇಕು ಅವಾಗಲೇ. ಬಟ್ ಹೌ ಯು ವಿಲ್ ಆಕ್ಟ್ ಡ್ಯೂರಿಂಗ್ ದ ಪ್ರಾಬ್ಲಮ್. ಸಮಸ್ಯೆ ಇದೆ, ಸಂಕಟ ಇದೆ, ತೊಂದರೆಗಳಿದೆ, ಜನರು ನಿನ್ನ ಎದುರಿಸ್ತಾ ಇದ್ದಾರೆ, ಬಟ್ ನಿನ್ನ ಜೀವಿತವನ್ನ ದೇವರು ಪರೀಕ್ಷಿಸ್ತಾರೆ. ಇಸ್ರಾಯೇಲರಿಗೆ ಹೇಳ್ತಾರೆ ದೇವರು, ಇಸ್ರಾಯೇಲರಿಗೆ ಒಂದು ಮಾತು ಹೇಳ್ತಾರೆ. ಇಸ್ರಾಯೇಲರು ಮೋಶೆ ಪ್ರಸಂಗಿಸುವಾಗ, ಉಪನ್ಯಾಸ ಮಾಡುವಾಗ ಹೇಳ್ತಾನೆ, ದೇವರು ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಹೃದಯವನ್ನ ಪರೀಕ್ಷಿಸ್ದ ನೀವು ದೇವರನ್ನ ಪ್ರೀತಿಸ್ತೀರೋ, ದೇವರ ಮೇಲೆ ನಂಬಿಕೆ ಇಡ್ತೀರೋ ಇಲ್ಲ ಅಂತ ದೇವರು ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸಿ ನಿಮ್ಮನ್ನ ಏನ್ ಮಾಡ್ದ, ಪರೀಕ್ಷಿಸ್ದ. ನಾವೇನಾಗ್ತಾ ಇದ್ದೇವೆ? ಆಮೇಲೆ ಸಿ, ನಾವೆಲ್ಲರೂ ಮನುಷ್ಯರು, ದೇವರು ನಿನ್ನನ್ನು ಟ್ರೈ ಮಾಡ್ತಾರೆ. ಇವೆಲ್ಲ ಸನ್ನಿವೇಶಗಳು ಬರುವಾಗ ನೀನು ಬದಲಾಗಬೇಕು. ನಾವೆಲ್ಲ ಪ್ರಾರ್ಥನೆ ಮಾಡೋದು ಸಾಮಾನ್ಯ, ದೇವರೇ ಕೋಪ ಕಡಿಮೆ ಮಾಡು, ನನಗೆ ಕೋಪ ಜಾಸ್ತಿ, ಕೋಪ ತರುವಂತ ಹೆಂಡತಿ ಮುಂದೆ ಬರೋದೇ ಜಾಸ್ತಿ, ಅವಾಗ ನನ್ನ ರಿಮೋಟ್ ಹೊಡಿಬಾರ್ದು ಸ್ವಾಮಿ, ರಿಮೋಟ್ ಹೊಡಿಬಾರ್ದು ಸ್ವಾಮಿ, ರಿಮೋಟ್ ಹೊಡೆಯೋ ಹಾಗೆ ಬರೋದೇ ಜಾಸ್ತಿ, ಅವಾಗ ಏನ್ ಮಾಡ್ತೀನಿ ನೀನು? ಆಗ ನಿನ್ನನ್ನು ತಗ್ಗಿಸಿಕೊಂಡವಳಾಗಿ ದೇವರೇ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತೀಯೋ, ಆಗ ನಿನ್ನ ಬದುಕು ಬ್ರೈಟ್ ಫ್ಯೂಚರ್ ಆಗಿ ಮಾಡ್ಕೊಡುತ್ತೆ, ಅವಾಗ ನಿನ್ನ ಕುಟುಂಬದ ಅದ್ಭುತ ಆಗುತ್ತೆ, ಅವಾಗ ನಿನ್ನ ಎಜುಕೇಶನ್ ದೇವರೇ, ಎಜುಕೇಶನ್ ದೇವರೇ, ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು, ನನಗೆ ಅದ್ಭುತ ಮಾಡು, ಟಫೆಸ್ಟ್ ಕ್ವಶನ್ ಬರುತ್ತೆ. ಆಗ ನೀನು ಕಾಪಿ ಹೊಡಿತೀಯ ಇಲ್ಲ ನೀನೇನ್ ಬರೀತೀಯ? ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಹಳ ಯೇಸು ಕ್ರಿಸ್ತನ ಜೀವಿತ ಅಪ್ರಮೇಯವಾದ ಜೀವಿತ, ಅದ್ಭುತಕರವಾದ ಜೀವಿತ, ಅತಿಶ್ರೇಷ್ಠವಾದ ಜೀವಿತ. ಯಾವ ರೀತಿ ನೀನು ಜೀವಿಸ್ತಾ ಇದೀಯ? ಸ್ವಾಮಿ ನಾನು ಕುಡಿಬಾರ್ದು, ನಾನು ಸಿಗರೆಟ್ ಸೇರ್ಬಾರ್ದು. ಪ್ರಾರ್ಥನೆ ಮಾಡಿ ಆಚೆ ಬಂದ್ರೆ ನೀ ಕಣ್ ಮುಂದೆ ಬರೋದೆ ಬೀಡಿ ಸೈದು ಎಲೆಡ್ಕೆ ಹಾಕೋ, ಸಾರಾಯಿ ಕುಡಿಯೋ ನಿನ್ನ ಮುಂದೆ ಬರ್ತಾನೆ, ನೀನು ಅವನ ಹಾಗೆ ಟೆಂಪ್ಟ್ ಆಗಿ ಬಿದ್ದೋಗ್ತೀಯ ಇಲ್ಲ ಜಯ ಹೊಂದ್ಕೊಳ್ತೀಯ? ಫ್ಯಾಮಿಲಿ ದೇವರೇ, ನನ್ನ ಕುಟುಂಬ ಎಲ್ಲ ಚೆನ್ನಾಗಿರ್ಬೇಕು ದೇವ್ರೆ, ಚೆನ್ನಾಗಿರ್ಬೇಕು ದೇವ್ರೆ, ಡೈವರ್ಟ್ ಮಾಡ್ತಾನೆ ನಿನ್ನ ಆತ್ಮಿಕ ಜೀವಿತ, ಡೈವರ್ಟ್ ಆಗುತ್ತೆ. ಸ್ಯಾಟನ್ ವಿಲ್ ಡೈವರ್ಟ್ ಯುವರ್ ಸ್ಪಿರಿಚುವಲ್ ಲೈಫ್ ಫ್ರಮ್ ಯುವರ್ ಫ್ಯಾಮಿಲಿ. ನಿನ್ನ ಕುಟುಂಬದಿಂದಲೇ ನಿನ್ನ ಆತ್ಮಿಕ ಜೀವಿತ ಡೈವರ್ಟ್ ಆಗುತ್ತೆ. ಬಿ ಕೇರ್ಫುಲ್, ಡೋಂಟ್ ಡೈವರ್ಟ್. ನಿನ್ನ ಬ್ರತುಕು, ನಿನ್ನ ಆತ್ಮಿಕ ಜೀವಿತ ಡೈವರ್ಟ್ ಆಗುವಂತಹ ಎಷ್ಟೊಂದು ಸಂಗತಿಗಳು ನಿನ್ನ ಕಣ್ಣು ಮುಂದೆ ಬರ್ತವೆ. ಯು ಶುಡ್ ಟೇಕ್ ದ ಬೈಬಲ್. ನೀನು ಪ್ರತಿದಿನ ನಿನ್ನ ಮುಂದೆ ಕನ್ನಡಿ ಯಾವುದು, ನಾನು ಮೊನ್ನೆ ಹೇಳಿದೆ ನಿನಗೊಂದು ಕ್ಯಾಲ್ಕುಲೇಟರ್ ಇದೆ, ಆ ಕ್ಯಾಲ್ಕುಲೇಟರ್ ವಾಕ್ಯ. ಮನೆಯಲ್ಲಿ ಎಷ್ಟೇ ಭಕ್ತಿವಂತರಾಗಿ ನಾಟಕ ಹೊಡೆದು ಕೂಡ ಬೈಬಲ್ಗೆ ಅದು ಸೀಮಿತವಾಗಿದೆಯಾ? ಬೈಬಲ್ ಅದಕ್ಕೆ ಕೋಟ್ ಮಾಡುತ್ತಾ? ಬೈಬಲ್ ಅದಕ್ಕೆ ಆಧಾರವಾಗಿದೆಯಾ? ಬೈಬಲ್ ಅದಕ್ಕೆ ಆಧಾರ ಇದೆ. ಯಾವುದಕ್ಕೆ ಬೈಬಲ್ ಆಧಾರ ಇಲ್ವೋ ಅವನು ಯಾರೇ ಆಗಲಿ
ಅದು ಯಾವುದೇ ವ್ಯಕ್ತಿಯಾಗಿರಲಿ ಬೈಬಲ್ಗೆ ವಿರುದ್ಧವಾದದ್ದು ನಿನ್ನ ಫ್ಯಾಮಿಲಿಯಲ್ಲಿದ್ರೆ ಜಸ್ಟ್ ಟೆಲ್ ಟು ದೆಮ್ ನೋ ಐ ಆಮ್ ಸಾರಿ ಇಟ್ಸ್ ನಾಟ್ ಅಕಾರ್ಡಿಂಗ್ ಟು ಬಿಬ್ಲಿಕಲ್ ಐ ಆಮ್ ರಿಯಲಿ ಸಾರಿ ಐ ವಿಲ್ ಸ್ಟ್ಯಾಂಡ್ ಫಾರ್ ದಿಸ್ ಲಾರ್ಡ್ ನಾನು ಯಾವುದಕ್ಕೋಸ್ಕರ ನಿಂತ್ಕೊಳ್ತೀನಿ ಎಲ್ಲ ಹತ್ರ ಬೈಬಲ್ ಇದೆಯಲ್ಲ ಸ್ಟ್ಯಾಂಡ್ ಫಾರ್ ಗಾಡ್ ಅಂಡ್ ಸ್ಟ್ಯಾಂಡ್ ಫಾರ್ ಗಾಡ್ಸ್ ವರ್ಡ್ ದೆನ್ God and God's word will lead you into a higher position. ನೀನು ಯಾವಾಗ ದೇವರಿಗಾಗಿ ದೇವರ ವಾಕ್ಯವನ್ನ ಎಷ್ಟು ನೀನು ಪ್ರಾಥಮಿಕತೆ ಕೊಟ್ಟು ಮೇಲೆತ್ತೀಯೋ ಅಷ್ಟು ನೀನು ಮೇಲೆ ಬರ್ತೀಯ. ಎಷ್ಟು ಕಾಂಪ್ರಮೈಸ್ ಆಗ್ತೀಯೋ, ಎಷ್ಟು ಸ್ಪಿರಿಚುವಲ್ ಲೈಫ್ ಇಂದ ಡೈವರ್ಟ್ ಆಗ್ತೀಯೋ, ಎಷ್ಟು ವಾಕ್ಯದಿಂದ ಡೈವರ್ಟ್ ಆಗ್ತೀಯೋ ಅಷ್ಟು ನಿನ್ನಲ್ಲಿ ಆಶೀರ್ವಾದ ಇರ್ಬೋದು, ಐಶ್ವರ್ಯ ಇರ್ಬೋದು, ಹಣ ಇರ್ಬೋದು. ಬಟ್ ಇಟ್ಸ್ ನಾಟ್ ಮ್ಯಾಟರ್ ಆರ್ ಯು ಸ್ಟ್ಯಾಂಡಿಂಗ್ ಫಾರ್ ಗಾಡ್, ಆರ್ ಯು ಸ್ಟ್ಯಾಂಡಿಂಗ್ ಫಾರ್ ಗಾಡ್ಸ್ ವರ್ಡ್, ಆರ್ ಯು ಸ್ಟ್ಯಾಂಡಿಂಗ್ ಫಾರ್ ಹೆವನ್. ದಿಸ್ ಇಸ್ ದ ಕ್ವಶನ್ ವಿಚ್ ಐ ಆಸ್ಕ್ ಯು ಟುಡೇ. ಇವತ್ತು ನಾನು ನಿನ್ನನ್ನು ಕೇಳ್ತಾ ಇರುವಂತಹ ಒಂದು ಉನ್ನತವಾದ ಪ್ರಶ್ನೆ, ನೀನು ಪ್ರತಿದಿನ ದೇವರು, ದೇವರ ವಾಕ್ಯ, ದೇವರ ರಾಜ್ಯ, ಆಮೆನ್, ಹಲ್ಲೆಲೂಯಾ. ಆದ್ದರಿಂದ ಅಮ್ಮ ನಿನ್ನ ಮುಂದೆ ನಿನ್ನ ಭಾಷೆ ಯಾವ ರೀತಿ, ಕುಟುಂಬದಲ್ಲಿ, ಫ್ಯಾಮಿಲಿಯಲ್ಲಿ, ಕೆಲಸದ ಜಾಗದಲ್ಲಿ, ಎಲ್ಲ ಕಡೆಯಲ್ಲಿ ಅಲ್ವಾ ಅಲ್ವಾ ಕರೆ ಸರಿನಾ? ಎಲ್ಲ ಇಲ್ಲೇ ಇದ್ದೀರಾ? ನಾನು ಮಾತ್ರ ಪ್ರಸಂಗ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನೀವೆಲ್ಲರೂ ಸುಮ್ಮನೆ ಕೂತಿದ್ದೀರಿ. ಆಮೆನ್, ಹಲ್ಲೆಲೂಯಾ. ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೀನಿ, ನಾನು ಯಾರು ಇಷ್ಟಕ್ಕೂ ಪ್ರಸಂಗ ಮಾಡಲ್ಲ, ಯಾರ ಮೆಚ್ಚುಗಾಗಿ ಪ್ರಸಂಗ ಮಾಡಲ್ಲ. ಸುಳ್ಳು ಏನ್ ಹೇಳ್ತೀವಿ, ಈ ಬುಗುರಿ ಆಟ ಆಡುತ್ತೆ, ಏನಾಡ್ತೀವಿ ಬುಗುರಿ ಆಟ. ಆತ್ಮಿಕ ಜೀವಿತದಲ್ಲಿ ಬುಗುರಿ ಆಗ್ಬೇಡ, ಬಹಳ ಪ್ರಾಮುಖ್ಯ ಪ್ರಿಯ ದೇವರ ಮಕ್ಕಳೇ. ಈಗಿನ ಕಾಲಘಟ್ಟಗಳಲ್ಲಿ ಅನೇಕ ಜನರು ತಪ್ಪಾಗಿ ಸಾಗಿ ಹೋಗ್ತಿರುವಾಗ ಹೌ ಈಸ್ ಯುವರ್ ಲ್ಯಾಂಗ್ವೇಜ್ ಬಿಫೋರ್ ಗಾಡ್? ಹೌ ಈಸ್ ಯುವರ್ ಲ್ಯಾಂಗ್ವೇಜ್ ಅಂತಂದ್ರೆ, ನಿಮ್ಗೆ ಒಂದು ಸಮಸ್ಯೆ ಬರುತ್ತೆ, ಸೊಸೆ ಏನೋ ಪಾತ್ರೆ ತೊಳೆದ ಪಾಪ ಆಯಾಸವಾಗಿ ಕುತ್ಕೊಂಡು ಅಲ್ಲಿ ಇಟ್ಟಿರ್ತಾನೆ, ಏನೋ ಅಲ್ಲಿ ಏನೋ ಇಟ್ಬಿಟ್ಟಿರ್ತಾರೆ. ನಾನು ಈ ತರ ಎಲ್ಲ ಪ್ರಸಂಗ ಮಾಡಿದ್ರೆ ಓಹೋ ಯಾರು ಪಿಂಚುಚ್ಚಿರ್ಬೇಕು, ಯಾರು ಪಿಂಚುಚ್ಚಿರ್ಬೇಕು. ನಾನು ಪಿಂಪಾಸ್ ಅಲ್ಲ, ಐ ಆಮ್ ನಾಟ್ ದ ನಿನ್ ಮನೆ ಒಳಗಡೆ ಕಿಚನ್ ಒಳಗಡೆ ಏನೋ ಒಂದು ಪಾತ್ರೆ ಇಟ್ಟಿರ್ತಾರೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಮ್ಮಿಡಿಯೇಟ್ ಆಗಿ ನಿನಗೆ ಭಯಂಕರವಾದ ರೋಷ ಬಂದು, ಕೋಪ ಬಂದು, ದುರ್ಭಾಷೆ ಬಂದ್ರೆ, ಜೀಸಸ್ ಕ್ರೈಸ್ಟ್ ಇಸ್ ನಾಟ್ ಇನ್ ಯುವರ್ ಹಾರ್ಟ್. ಬಿಕಾಸ್ ಯೇಸು ಇದ್ರೆ, ನಾನು ಕಂಡುಕೊಂಡ ಹಾಗೆ ಯೇಸು ಇದ್ರೆ ನಮ್ಮ ಕುಟುಂಬ ಬದಲಾಗುತ್ತೆ, ನಮ್ಮ ಜೀವಿತ ಬದಲಾಗುತ್ತೆ, ನಮ್ಮ ಮಾತು ಬದಲಾಗುತ್ತೆ, ನಮ್ಮ ನಡತೆಗಳು ಬದಲಾಗ್ತಾನೆ ಇರ್ತವೆ. ಅದು ಪರ್ಫೆಕ್ಟ್ ಆಗ್ತೀವಿ ಅಂತಲ್ಲ, ಬದಲಾಗ್ತಾ ಇರ್ತೀವಿ, ಬದಲಾಗ್ತಾನೆ ಇರ್ತೀವಿ. ಸೊ ನನ್ನ ಸಹೋದರಿ ಸಹೋದರ, ಈ ರೀತಿಯಾಗಿದ್ದಾಗ ನಮ್ಮ ಲ್ಯಾಂಗ್ವೇಜ್, ನಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನ ಕ್ರಿಸ್ತನ ಮುಂದೆ ಸರಿಪಡಿಸ್ಕೊಂಡು ಹೋಗ್ತಿರುವಾಗ ನೀನು ಅದ್ಭುತಕ್ಕಾಗಿ ಪ್ರಾರ್ಥಿಸಬೇಕಾದ ಅವಶ್ಯಕತೆ ಇಲ್ಲ, ಅದ್ಭುತ ತಾನಾಗಿಯೇ ನಡೆಯುತ್ತೆ. ಅತಿಶಯಕ್ಕಾಗಿ ಪ್ರಾರ್ಥಿಸಬೇಕಾದ ಅವಶ್ಯಕತೆ ಇಲ್ಲ, ಅತಿಶಯ ತಾನಾಗಿ ನಡೆಯುತ್ತೆ. ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕಾದ ಅವಶ್ಯಕತೆ ಇಲ್ಲ, ಆರೋಗ್ಯ ತಾನಾಗಿ ಬರುತ್ತೆ. ಆಮೇನ್. ನೋಡಿ, ಈಸಿಯಸ್ಟ್ ಯೇಸು ಸ್ವಾಮಿ ಹೇಳಿರು ಅಂತದೆಲ್ಲ ಮರ್ತುಬಿಟ್ಟು ಇವತ್ತು ಲೋಕ ಯಾಕೆ ಅನಾರೋಗ್ಯ, ಕ್ಯಾನ್ಸರು, ಇನ್ನೊಂದು ಮತ್ತೊಂದು ಮಗದೊಂದು ಕಾಯಿಲೆಗಳಲ್ಲಿ ಸಾಯ್ತಾ ಇದೆ ಅಂತಂದ್ರೆ, ಹೃದಯದಲ್ಲಿ ಪ್ರೀತಿ ಇಟ್ಕೊಳ್ರಯ ಅಂತ ದೇವರು ಹೇಳಿದ್ರು, ದ್ವೇಷನೇ ಇಟ್ಕೊಳ್ತೀವಿ. ಸುಳ್ಳು ಇಟ್ಕೊಳ್ಬೇಡ್ರಯ ಅಂತಂದ್ರೆ ಸುಳ್ಳನೇ ಇಟ್ಕೊಳ್ತೀವಿ. ಅದಕ್ಕೆ ಬೇಡದೆ ಇರುವಂತ ಕಾಯಿಲೆಗಳು ನಮ್ಮ ಜೊತೆ, ಶುಗರು, ಕ್ಯಾನ್ಸರು, ಆರು, ಆಮೇಲೆ ಬ್ಲಡ್ ಪ್ರೆಷರು, ಯಾಕೆ ವಾಯಿ ವಾಯಿ ವಾಯಿ. ಈ ಹೃದಯ ಶುದ್ಧಿ ಆಗ್ಬೇಕು, ಈ ಹೃದಯ ಯೇಸು ನಮ್ಮದೇ ಸರಿ ಇರ್ಬೇಕು. ಮೋಸ ಇರಬಾರ್ದು, ವಂಚನೆ ಇರಬಾರ್ದು, ಕೋಪ ಬಂದರೂ ಕೂಡ ಪಾಪ ಮಾಡಿದೆ ಅಂದ್ರೆ ಕೆಲವ್ರು ನೋಡಿ, ನಾನು ಹೇಳ್ದಲ್ಲ, ಯಾರೋ ಒಬ್ಬರಿಗೆ ಫೋನ್ ಮಾಡಿದೆ, ನಾನು ಅವನಿಗೆ ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತ ನೋಡಿದೆ, ಬಂತು ನೋಡಿ ಬಾ ಏನು ನಿಮಗೆ ದುರ್ವಾಸನೆ, ಆ ದುರ್ಬಳಕೆ, ನಿನ್ನ ಹೃದಯ ಹೆಂಗಿದೆ ಅಂತ ಗೊತ್ತಾಗ್ಬೇಕಂದ್ರೆ, ಒಬ್ಬ ಯಾವನಾದ್ರೂ ಈ ಪಾನ್ಪುರಕ್ಕೆ, ನಾನು ಮೊದಲು ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ, ಈ ಬಸ್ಸಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ಕುತ್ಕೊಂಡ್ರೆ ಪಕ್ಕದಲ್ಲಿ ಈ ಹಿಂದಿಯವ್ರು ಕುತ್ಕೊಂಡ್ಬಿಟ್ರು, ಅವ್ರು ಈ ಹಿಂದಿ ಮಾತಾಡೋರು, ಅವ್ರು ಇವರೆಲ್ಲ ಕುತ್ಕೊಂಡ್ಬಿಟ್ಟು ಬಾಯಿನ ಆಗಿಯವ್ರು
सर किधर जाता वासने वड़ीता था पगदल कुत्कोलक आगल हे एस्टो जन जीवित नम बदकु ये समय कड़े बंदी अवन बेड सरीपड़को जीवित इन शुद्धि निन्वन निन्क इलगड़ी सत्यवा सुे मोस इदे अन्याय इदे अक्रम इदे लोकदून ऐन चलत मार्ती बे यहां नीन विरुद्ध सत्तान नीन सत्यवागू नीतिवन न्याय देवर भयपट देवरे अंत इनोब्रे केड़े द्वेष इटकोलदे असूय इटकोलदे इन मत ये हृदय देवर ऐने बर क्षमता अंत होता निन्दे यू निश नाश नीले मर्द कई गेट अर इन अरमने गेट मुद्दे निर्ताने कूतिरतने गोणी तटाक कूतिकाने हामान यू बर हामान नोड़ हामान इवन यू कोप तुमको आ मर्दक ऐनाद नामान इवन आ मर्दक यू राजन नोड़ता राजन केड़ आगबार्ंत नोड़ता सत्यद लास्टली हामान हिंती रिलेशन हेतर अय्या हामान निन्द यहां हर स्टार्ट आयो निगल निस्तिया ನಿನ್ನ ಪತನ ಖಂಡಿತ ಅವನು ಸತ್ಯವಾಗಿ ಜೀವಿಸ್ತಾರೋನು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾರೆ ಇನ್ನೊಬ್ಬರಿಗೆ ಅಕ್ರಮ ಮಾಡ್ತಾರೆ ಇನ್ನೊಬ್ಬರಿಗೆ ಮೋಸ ಮಾಡ್ತಾರೆ ಅವನು ವಿರುದ್ಧವಾಗಿ ಅದು ಎಂತ ವ್ಯಕ್ತಿನೇ ತೊಳ್ಳಿ ಅವನು ನಾಶ ಆಗ್ತಾನೆ ಈ ವ್ಯಕ್ತಿಯಾದರೂ ಸದಾ ಕಾಲ ನಿಂತಿರ್ತಾನೆ ಹಾಗಾದ್ರೆ ನಮ್ಮ ಸಭೆಗಳು ಯಾಕೆ ಇವತ್ತು ಕುಟುಂಬಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಯಾಕೆ ಈ ಬೈಬಲ್ ಪ್ರಕಾರ ಜೀವಿಸಬಾರದು ಈ ಬೈಬಲ್ ಪ್ರಕಾರ ಜೀವಿಸ್ರಿ ಇನ್ನೊಬ್ಬರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡಿ ಹೃದಯ ಆರಾಮ ಕ್ಲೀನ್ ಆಗಿ ಇಟ್ಕೊಳ್ಳಿ ನಿನ್ನ ವಿರುದ್ಧವಾಗಿ ಎದ್ದೋಳುವಂತ ಯಾವ ಶಕ್ತಿ ಜಯವಂತದ ಏ ಹಮನ ನಿನ್ನ ಯಾವನ ಮುಂದೆ ಸ್ಟಾರ್ಟ್ ಆಯ್ತು ಅವನ ಮುಂದೆ ನೀನು ನಾಶ ಆಗೋಗ್ತೀಯ ಆಮೆನ್ ಹಲ್ಲೆಲೂಯಾ ಹಾಗಾದ್ರೆ ಎಲ್ಲ ದೇವರ ಕೈನಲ್ಲಿದೆ ಸಮಸ್ತ ಆಡಳಿತ ದೇವರ ಕೈನಲ್ಲಿದೆ ನಮ್ಮ ಮುಂದೆ ದೇವರು ಏನು ಮಾಡ್ತಾರೆ ನನ್ನ ಗಂಡನ ಬದಲಾಯಿಸು 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 ಅವನು ವರ್ಸ್ಟ್ ಆಗ್ತಾ ಇದ್ದಾಗ ನೀನು ವರ್ಸ್ಟ್ ಆಗ್ತೀಯಾ ನೀನು ಬೆಸ್ಟ್ ಆಗ್ತೀಯಾ ನಮ್ಮ ಅಪ್ಪನ ರಕ್ಷಿಸು ನಮ್ಮ ಅಮ್ಮನ ರಕ್ಷಿಸು ನಾನು ಅಣ್ಣನ ರಕ್ಷಿಸು ಅವನ ರಕ್ಷಿಸು ಇವನ ರಕ್ಷಿಸು ಅವನ ರಕ್ಷಿಸು ಅವನ ರಕ್ಷಿಸು ರಕ್ಷಿಸು ಅಂತ ಪ್ರಾರ್ಥಿಸ್ತಾ ಇದ್ದೀಯಾ ಎಸ್ ಬಟ್ ಅವರು ನಿನ್ನ ಮುಂದೆ ಯಾವ ರೀತಿ ವರ್ತಿಸಿದಾಗ ನೀನು ಬೆಸ್ಟ್ ಆಗ್ತಾ ಇದೀಯಾ ನೀನು ವರ್ಸ್ಟ್ ಆಗ್ತಾ ಇದೀಯಾ ನೀ ಪ್ರಾರ್ಥಿಸ್ತಾ ಇರುವಂತವ್ರು ವರ್ಸ್ಟ್ ಆದಾಗ ನೀನು ವರ್ಸ್ಟ್ ಆಗ್ತಾ ಇದೀಯಾ ಬೆಸ್ಟ್ ಆಗ್ತಾ ಇದೀಯಾ ಹಣಕಾಸು ದೇವರ ಅದ್ಭುತ ಮಾಡು ಅದ್ಭುತ ಮಾಡು ಅದ್ಭುತ ಮಾಡು ಸಿಚುವೇಶನ್ ವರ್ಸ್ಟ್ ಆದಾಗ ನೀನು ವರ್ಸ್ಟ್ ಆಗ್ತಾ ಇದೀಯಾ ನೀ ಬೆಸ್ಟ್ ಆಗ್ತಾ ಇದೀಯಾ ದೇವರೇ ನನಗೆ ನನಗೆ ಅದ್ಭುತ ಮಾಡು ದೇವರೇ ಇದೊಂದು ವಿಷಯದ ಅದ್ಭುತ ಮಾಡ್ಬಿಡು 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 ಅಂತಾಗ ವರ್ಸ್ಟ್ ಕಂಡೀಷನ್ ಬಂದಾಗ ನೀನು ವರ್ಸ್ಟ್ ಆಗ್ತಾ ಇದೀಯಾ ನೀ ಬೆಸ್ಟ್ ಆಗ್ತಾ ಇದೀಯಾ ಕ್ಯಾಲ್ಕುಲೇಟಿವ್ ಅಸ್ ನೀನೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀಯ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಾವು ಪ್ರಸಂಗ ಮಾಡ್ತಾ ಇರೋದು ಕಷ್ಟ ಆಗ್ಬೋದು ಬಟ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಸ್ಕೊಳ್ತೀವಿ ನಿಮ್ಮೆಲ್ರಿಗೂ ಅರ್ಥ ಆಗ್ತಾ ಇದೆಯಲ್ಲ ಅರ್ಥ ಆಗ್ತಾ ಇದೆ ಎಲ್ರಿಗೂ ಎಲ್ರು ಇಲ್ಲೇ ಇದ್ದೀರಾ ಸುಮ್ಮನೆ ಹಿಂಗಂತ ಇದ್ದೀರಾ ಅಷ್ಟೇ ಎಲ್ರು ನಿಜವಾಗ್ಲೂ ಇಲ್ಲಿದ್ದೀರಾ ವೆರಿ ಗುಡ್ ಎಲ್ರು ಇಲ್ಲಿದ್ರೆ ಸಂತೋಷ ಆಮೆ ಯಾಕಂದ್ರೆ ನನಗೆ ನಿಮ್ಮನ್ನ ತಪ್ಪಾದ ಹಳ್ಳಿಗೆ ಬಿಸಾಕಕ್ ನನಗೆ ಇಷ್ಟ ಇಲ್ಲ ನಾನು ತೀಕ್ಷೆ ಮಾಡ್ಬಿಡ್ಬೋದು ಏ ಮೋಶೆ ಮೋಶೆ ಯಾರು ಮೋಶೆ ಅರ್ಥ ಏನು ಮೋಶೆ ಹೆಂಗ್ ಬಂದ ಯಾವ ಕ್ರಿಸ್ತ ಪೂರ್ವದಲ್ಲಿ ಬಂದ ಯಾವ ಕ್ರಿಸ್ತ ಅದ್ಯಾವ್ದು ನಿಂಗೆ ಉಪಯೋಗ ಆಗುತ್ತಾ ನಿಂಗೆ ಯಾವ್ದು ಉಪಯೋಗ ಆಗಲ್ಲ ನಿನ್ಗೆ ಉಪಯೋಗ ಆಗುತ್ತೆ ಯಾವುದು ದಟ್ಸ್ ಐ ಹ್ಯಾವ್ ಟು ಪ್ರೀಚ್ ಏ ಸ್ವಾಮಿ ಹೇಳ್ತಾರೆ ಸುಣ್ಣಾಚದ ಸಮಾಧಿ ಅಂದ್ರು ಅಲ್ಲಿ ಜನರಿಗೆ ಬೇಕಾಗಿದ್ದು ಸುಣ್ಣ ಹೆಂಗ್ ಬರುತ್ತೆ ಸುಣ್ಣ ಹೆಂಗ್ ಆಗುತ್ತೆ ಸುಣ್ಣ ಯಾವ ರೀತಿ ಕಲಿಸಬೇಕು ಸುಣ್ಣ ಹೆಂಗ್ ಕಲಿಸಬೇಕು ಸುಣ್ಣ ಹೆಂಗ್ ಬಳಿಬೇಕಲ್ಲ ಸುಣ್ಣ ಹಚ್ಚಿದ ಸಮಾಧಿ ದಟ್ಸ್ ನೀಡೆಡ್ ಟು ದ ಫಾರಸಿಸ್ ನಾವು ಯಾವ ರೀತಿ ನಡ್ಕೊಳ್ತೇವೆ ಅದ್ರ ಮೇಲೆ ಅದ್ಭುತ ನಡೆಯುತ್ತೆ
ನನಗೆ ಕೆಲವು ಸಾರಿ ದೇವರು ನಾನು ಅನ್ಕೊಳ್ತೀನಿ ಯಾಕೆ ಕಷ್ಟ ಯಾಕೆ ಸಮಸ್ಯೆ ಯಾಕೆ ನನ್ನ ಮಕ್ಕಳು ಇದೆಲ್ಲ ಮಾಡಬೇಕು ಕಷ್ಟ ತಂದಿಟ್ಟಾಗ ನಾನು ಇಮ್ಮಿಡಿಯೇಟ್ ಆಗಿ ಕಾಮ್ ಆಗ್ಬಿಡ್ತೀನಿ ಯಾಕೆ ಕಾಮ್ ಆಗ್ತೀನಿ ಗೊತ್ತಾ ಯಾಕೆಂದ್ರೆ ನಾನು ಈ ಸಿಚುವೇಶನ್ ಅಲ್ಲಿ ವರ್ಸ್ಟ್ ಆದ್ರೆ ನನಗೆ ದೇವರ ಆಶೀರ್ವಾದ ಸಿಗಲ್ಲ ನಾನು ಬೆಸ್ಟ್ ಆಗ್ತೀನಿ I should not become worst. Instead of becoming worst, I should become best for my God. ನಾನು ನನ್ನ ಸನ್ನಿವೇಶಗಳು ಸರ್ಕಮ್ಸ್ಟಾನ್ಸಸ್ ಗಳೆಲ್ಲ ನಾನು ವರ್ಸ್ಟ್ ಆಗಿಬಿಟ್ಟಾಗ ನಾನು ದೇವರ ಆಶೀರ್ವಾದ ಕಳ್ಕೊಳ್ತೀನಿ ಅದೇ ನಾನು ಕ್ರಿಸ್ತನಿಗಾಗಿ ಉತ್ತಮ ವ್ಯಕ್ತಿಯಾಗಿ ಬೆಳಿಬೇಕು ಉತ್ತಮ ಮನುಷ್ಯನಾಗಬೇಕು ಅದೇ ಇವತ್ತು ಬೇಕಾಗಿರುವಂಥದ್ದು ಆ ರೀತಿ ಇದ್ದಾಗ ದೇವರು ಹೇಳ್ತಾರೆ ಹಾ ನನ್ನ ಮಗಳೇ ನಿನ್ನ ಹೃದಯ ನೋಡಿ ನನ್ನ ನಿನ್ ನಿಮ್ ಈ ಸ್ಥಿತಿ ನಾನು ಬಹಳ ಸಂತೋಷ ಪಡ್ತೇನೆ ದಟ್ ಈಸ್ ವಾಟ್ ನೀಡೆಡ್ ಕ್ರಿಶ್ಚಿಯಾನಿಟಿ ಅದು ಬೇಕು ಪಕ್ಕದಲ್ಲಿ ಯಾರೋ ಎಲೆ ಎಲೆ ಹಾಕೊಂತ ಇರ್ತಾರೆ ನಾನು ಅಲ್ಲಿ ಕೂತಿರ್ತೀನಿ ಅವ್ರು ಆಗ್ತಾ ಇರೋದು ನೋಡಿ ತಗೋ ಅಂದಾಗ ಇಮ್ಮಿಡಿಯೇಟ್ ಆಗಿ ಯಾಕೆ ನೀನ್ ಬರೀ ಎಲೆ ಕೊಡು ಸಾಕು ಅಂದ್ರೆ ದಟ್ ಮೀನ್ಸ್ ಯು ಬಿಕಮಿಂಗ್ ವರ್ಸ್ಟ್ ನೀವು ವರ್ಸ್ಟ್ ಆಗ್ತಾ ಇದೀವಿ ಅದೇ ನೀನು ಅವ್ರು ಕುತ್ಕೊಂಡಾಗ ಅವ್ರು ಕೊಡಕ್ ಬಂದಾಗ ಬೇಡಮ್ಮ ಬೇಡ ನಾನು ಯೇಸು ಸ್ವಾಮಿ ನನಗಾಗಿ ಜೀವ ಕೊಟ್ಟಿದ್ದಾನೆ ಪ್ರಾಣ ಕೊಟ್ಟಿದ್ದಾನೆ ಆತ ಬಹಳ ಪ್ರೀತಿಸ್ತಾನೆ ಅಂತ ನೀನು ಆಕೆಗೆ ಏನು ಹೇಳೋದು ಬೇಡ ಯೇಸು ಸ್ವಾಮಿ ನಂಬುತ್ತೆ ಹೇಳೋದು ಬೇಡ ನೀನು ಬೇಡಮ್ಮ ದಯವಿಟ್ಟು ಬೇಜಾರು ಮಾಡ್ಕೊಬೇಡ ಅಂದ್ರೆ ಇಟ್ಸ್ ಫಿನಿಶ್ಡ್ ಯು ಬಿಕಮ್ ಬೆಸ್ಟ್ ಫಾರ್ ಗಾಡ್ ದೆನ್ ಗಾಡ್ ವಿಲ್ ಡೂ ಬೆಸ್ಟ್ ಫಾರ್ ಯು ನೀನು ಯಾವಾಗ ನಿನ್ನ ಸನ್ನಿವೇಶಗಳಲ್ಲಿ ವರ್ಸ್ಟ್ ಆಗ್ತೀಯೋ ದೇವರು ಏನ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ನೀನು ಯಾವಾಗ ನೀನು ಬೆಸ್ಟ್ ಆಗ್ಲಿಕ್ಕೆ ಹೋಗ್ತೀಯೋ ದೇವರು ನಿಮಗೆ ಬೆಸ್ಟ್ ಮಾಡ್ತಾರೆ ನಿನಗೆ ಬೆಸ್ಟ್ ಅನ್ನೇ ಕೊಡ್ತಾರೆ ನಾನು ಏನ್ ಕಲಿತಾ ಇದ್ದೀನಿ ಕ್ರಿಸ್ತಿ ಜೀವಿತದಲ್ಲಿ ಅದನ್ನೇ ನಾನು ಇನ್ನು ಪ್ರಸಂಗ ಮಾಡ್ತೇನೆ ಆಮೇ ಹಲ್ಲೆಲೂಯ ನಾವು ಬೆಸ್ಟ್ ಆಗೋಣವೋ ವರ್ಸ್ಟ್ ಆಗೋಣವೋ ಏನಾಗೋಣ ಬೆಸ್ಟ್ ಅಂದಾಗ ನೀ ಕಣ್ಣು ಮುಂದೆ ಸನ್ನಿವೇಶಗಳು ಬರುವಾಗ ನಿನ್ ಕೋಪ ಅಥವಾ ನಿನ್ ಮನೆಯಲ್ಲಿ ಬೇಜಾರು ಮಾಡ್ಕೊಂಡಾಗ ನೀನೊಂದು ಪಾತ್ರೆಯನ್ನ ದಬಾರ್ ಅಂತ ಹೊಡೆದ್ರು ಕೂಡ ನಿನಗೆ ಗೊತ್ತಿಲ್ಲದೆ ನಿನ್ ಬೇಜಾರಾಯ್ತು ಯಾರೋ ಏನೋ ಅಂದ್ರು ಗಂಡ ಏನೋ ಅಂದ ತಂದೆ ತಾಯಿಗಳು ಏನೋ ಅಂದ್ರು ಅಪ್ಪ ಅಮ್ಮ ಏನಂದ್ರು ಪಾತ್ರೆ ಡಬಾರ್ ಅಂತಂದ್ರು ಕೂಡ ದೇವರು ಏನು ಕ್ಯಾಲ್ಕುಲೇಷನ್ ಮಾಡ್ತಾರೆ ಗೊತ್ತಾ ಮಗಳೇ ಯು ಬಿಕಮ್ ವರ್ಸ್ಟ್ ನೋಡಿ ದಾವಿದನಿಗೆ ಕಣ್ಣು ಮುಂದೆ ಸೌಲ ಓಡಾಡ್ತಾನೆ ಇದ್ದ ಸೌಲ ಏನ್ ಮಾಡ್ತಾ ಇದ್ದ ಹೆಂಗ್ ಓಡಾಡಿಸ್ದ ಅವನ್ನ ದಾವಿದನನ್ನ ನಾವಾಗಿದ್ರೆ ನನ್ನ ಮಗ ಸಿಕ್ಕ ನಿನ್ನ ಕೊಲೆ ಮಾಡ್ಬಿಡ್ತೀನಿ ಅಂತ ಇದ್ದೆ ದಾವಿದ ಅನ್ನ ಎರಡು ಸರಿ ಸಿಕ್ಕಾಕೊಂಡ್ಬಿಡ್ತಾನೆ ಅವನ ದಾವಿದನ ಅಸಿಸ್ಟೆಂಟ್ ಹೇಳ್ತಾನೆ ದಾವಿದ ದಾವಿದ ನೋಡ ಚಾನ್ಸ್ ಸಿಕ್ಕಿದೆ ಅವನ ಕೊಲೆ ಮಾಡ್ಬಿಡು ಸೌಲನ ಸಾಯಿಸ್ಬಿಡು ಅಂದಾಗ ದಾವಿದ ಹೇಳ್ತಾನೆ ಏ ಬೇಡ 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 ಅವನ ಅಭಿಷಿಕ್ತ ಅವನು ಮುಟ್ಟಬಾರ್ದು ಸನ್ನಿವೇಶ ಆ ಸನ್ನಿವೇಶದಲ್ಲಿ ಅಪರಾಧ ಇವನು ದಾವಿದ ವರ್ಸ್ಟ್ ಹಾಕೋದಾಗಿತ್ತು ಬಟ್ ಅದೇ ಸೌಲನ್ ತೆಗೆದುಕೊಳ್ಳಿ ದಾವಿದ ಅಲ್ಲಿದ್ದಾನ ಅಂತಂದ್ರೆ ಇವನು ವರ್ಸ್ಟ್ ಆಗ್ತಾ ಇದ್ದ ಹಿ ಬಿಕಮ್ ವರ್ಸ್ಟ್ ಅಂಡ್ ವರ್ಸ್ಟ್ ಅಂಡ್ ವರ್ಸ್ಟ್ ಸೌಲ್ ಬಿಕಮ್ ವರ್ಸ್ಟ್ ಬಟ್ ಡೇವಿಡ್ ಬಿಕಮ್ ಬೆಸ್ಟ್ ಟು ದ ವರ್ಸ್ಟ್ ಪರ್ಸನ್ ವರ್ಸ್ಟ್ ಪರ್ಸನ್ಗೆ ಅವನೊಬ್ಬ ಬೆಸ್ಟ್ ಪರ್ಸನ್ ಆಗಿ ಮಾರ್ಪಟ್ಟ ನಾವ್ಯಾಕೆ ಆಗಬಾರ್ದು ನಾವ್ಯಾಕೆ ಆ ರೀತಿ ಜೀವಿಸಬಾರ್ದು ನಾವ್ಯಾಕೆ ಆ ಮಟ್ಟಕ್ಕೆ ಹೋಗಬಾರ್ದು ನಾವ್ಯಾಕೆ ಆ ಮಟ್ಟದಲ್ಲಿ ಬೆಳೆದು ಕ್ರಿಸ್ತಿಯ ಜೀವಿತದ ಆ ರೀತಿ ಹೋಗಿ ನಾವು ಈ ಸಮಾಜವನ್ನ ಆ ಕ್ರಿಸ್ತನ ಪ್ರೀತಿಯಿಂದ ತುಂಬಿಸಲ್ಪಡಬಾರ್ದು ಆಮೇನ್ ಹಲ್ಲೆಲೂಯ ಆ ರೀತಿ ಆಗೋಣವ ಆ ರೀತಿ ಜೀವಿಸೋಣವ ಆ ರೀತಿ ನಾವು ಮುಂದೆ ಹೋಗೋಣವ ಹಲ್ಲೆಲೂಯ ಹಲ್ಲೆಲೂಯ ನಮ್ಮ ಬದುಕುಗಳು ಆ ರೀತಿ ಆಗಲಿ